श्री गुरुभ्यो नमः। हरिः ओम्। विद्यापीठ विद्यातारं विद्यावारि चिन्नरं विद्यार्थिवत्सलं वन्दे महामहिम सद्गुरुं विद्या विश्वविदातारं विद्याकर्मचक्षणं विद्यापञ्चाननं वन्दे विद्यादं सर्वदं गुरुं शुभान् ध्यायन्ति एकामान् गुरुदेव प्रसादान् इतरान्नात बापोत्थान् तेषां विद्या फलिष्यति। नमोस्तु तात्विका देवाः विष्णुभक्तिपरायणाः धर्म मार्गे प्रेरयन्तो भवन्तः सर्व एव हि। जी कन्नड वाहिनिय एल्ल वीक्षकरिगू कूड ಆಚಾರ್ಯ ಸಂಹಿತೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಈ ಸುದಿನದಂದು ನಾವೆಲ್ಲರೂ ಕೂಡ ಆ ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಲಿಕ್ಕೆ ಅಂಥೇಳಿ ಇವತ್ತಿನ ದಿವಸ ಈ ಒಂದು ಅತಿ ಮುಖ್ಯವಾದಂತಹ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅದು ಯಾವುದು? ಆಚಾರ್ಯ ಸಂಹಿತೆ. ಯಾಕೆ ಅತಿ ಮುಖ್ಯ ಅಂತಂತಂದ್ರೆ, ಪೂಜಾ ಮಾಡೋಕ್ಕಿಂತ ಪ್ರಾರಂಭ ಮಾಡೋದ್ರೊಳಗೆ ಯಾವ ರೀತಿಯಾಗಿ ಮಾಡಬೇಕು, ಪೂಜೆ ವಿಧಿವಿಧಾನ ಹೆಂಗೆ, ಯಾವ ರೀತಿಯಾಗಿ ದೇವಿಯನ್ನು ಕೂಡಿಸ್ಬೇಕು, ಯಾವ ಮಂತ್ರಗಳಿಂದ ಉಪಾಸನೆ ಮಾಡಬೇಕು, ಯಾವ ರೀತಿಯಾಗಿ ದೂರಬಂಧನವನ್ನು ಕಟ್ಟಿಕೊಳ್ಳಬೇಕು, ಯಾವ ರೀತಿಯಾಗಿ ಸಂಕಲ್ಪಾದಿಗಳನ್ನು ಮಾಡಬೇಕು, ಈ ಎಲ್ಲ ವಿಚಾರಧಾರೆಗಳನ್ನು ಇವತ್ತಿನ ದಿವಸ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ವರಮಹಾಲಕ್ಷ್ಮಿಯ ವರ ನಿಮಗೆಲ್ಲರಿಗೂ ಕೂಡ ಲಭಿಸಬೇಕು, ಖಚಿತವಾಗಿ ಲಭಿಸ್ತದೆ. ಆದ್ದರಿಂದ ನಾವು ಹೇಳುವಂತಹ ಎಲ್ಲ ವಿಧಿವಿಧಾನಗಳನ್ನು ತಪ್ಪದೆ ನೀವೆಲ್ಲರೂ ಕೂಡ ಮಾಡಿ ಆ ವರಮಹಾಲಕ್ಷ್ಮಿಯ ಸಂಪೂರ್ಣವಾದಂತಹ ಅನುಗ್ರಹಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಿ ಅಂತ ಹೇಳ್ತಾ ಮೊಟ್ಟ ಮೊದಲಿಗೆ ಪಂಚಾಂಗ ಶ್ರವಣವನ್ನು ಮಾಡೋಣ. ಇವತ್ತಿನ ದಿವಸ ಶೋಭಕೃತನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷಾ ಋತು, ಶ್ರಾವಣ ಮಾಸ, ಶುಕ್ಲಪಕ್ಷ, ಶ್ರಾವಣ ಮಾಸ ಶುಕ್ಲಪಕ್ಷ ನವಮಿ ತಿಥಿಯಲ್ಲಿ ನಾವಿದ್ದೇವೆ. ಅನುರಾಧ ನಕ್ಷತ್ರ ಇವತ್ತಿನ ದಿವಸ ಕೂಡು ಬಂದಿದೆ. ಬಹಳ ಉತ್ಕೃಷ್ಟವಾದಂತಹ ನಕ್ಷತ್ರ ಅನುರಾಧ ನಕ್ಷತ್ರ. ಸೊ ಅನುರಾಧ ನಕ್ಷತ್ರ ಇವತ್ತಿನ ದಿವಸ ಕೂಡು ಬಂದಿದೆ ಮತ್ತು ವೈಧೃತಿ ಯೋಗ ಬಾಲವಕರಣದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಸೂರ್ಯೋದಯ ಬೆಳಗ್ಗೆ 6:07 ಆಗಿದೆ. ಸೂರ್ಯ ಅಸ್ತ ಸಾಯಂಕಾಲ 6:45 ಆಗ್ತದೆ. ರಾಹುಕಾಲ ಬೆಳಗ್ಗೆ 10:54 ಪ್ರಾರಂಭವಾಗಿ 12:29 ರಾಹುಕಾಲವಿದೆ. ಯಮಗಂಟ ಕಾಲ ಮಧ್ಯಾಹ್ನ 3:40 ಪ್ರಾರಂಭವಾಗಿ 5:00 ಕೂಡ ನಾವು ಯಮಗಂಟ ಕಾಲವನ್ನು ನೋಡ್ತಾ ಇದ್ದೇವೆ. ಅಭಿಜಿನ್ ಮುಹೂರ್ತ ಮಧ್ಯಾಹ್ನ 12:00 ಪ್ರಾರಂಭವಾಗಿ 1:40 ಕೂಡ ಅಭಿಜಿನ್ ಮುಹೂರ್ತವಿದೆ. ಇವತ್ತಿನ ದಿವಸ ವಾಹನ ಖರೀದಿ ಮಾಡ್ತೇನೆ ಅಥವಾ ಯಾವುದೇ ರೀತಿಯಾದಂತಹ ಒಂದು ಒಳ್ಳೆ ಕಾರ್ಯಗಳಿಗೆ ನಾನು ದುಡ್ಡು ಕೊಡ್ತಾ ಇದ್ದೇನೆ, ಯಾವುದೋ ಒಂದು ಕಮಿಟ್ಮೆಂಟಿಗೆ ಒಳಗ್ಪಡ್ತಾ ಇದ್ದೇನೆ, ನಾನೇನೋ ಒಂದು ನೋಂದಣಿ ಮಾಡಿಕೊಳ್ಬೇಕು ಅಥವಾ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನು ನಾನು ಮಾಡಬೇಕು ಅಂದುಕೊಂಡವರಿಗೆ ಒಂದು ಸೂಕ್ತವಾದಂತಹ ಸಮಯ ಹೇಳ್ರಿ ಇವತ್ತಿನ ದಿವಸ ಅಂತಂದರೆ, ಅದು ಬೆಳಗ್ಗೆ 9:18 ಪ್ರಾರಂಭವಾಗ್ತದೆ. 11:00 ಕೂಡ ನೀವು ಇವತ್ತಿನ ಈ ಒಂದು ಸಮಯದೊಳಗೆ ಅಮೃತ ಗಳಿಗೆ ಅಂತ ನಾನು ಹೇಳ್ತೇನೆ. ಸೊ ಶುಭವಾಗಿ ಅಮೃತಮಯವಾಗಿ ಈ ವಾತಾವರಣವನ್ನು ನೀವು ನಿರ್ಮಾಣ ಮಾಡಿಕೊಳ್ಬೋದು. ಆದ್ದರಿಂದ 9:18 ಹಿಡಿದುಕೊಂಡು 10:54 ತನಕ ಹೆಚ್ಚು ಕಡಿಮೆ 11:00 ಕೂಡ ನೀವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬಹುದಾಗಿದೆ. ವರಮಹಾಲಕ್ಷ್ಮಿ ಹಬ್ಬ, ವರಗಳನ್ನು ನೀಡುವಂತಹ ಆ ಮಹಾಲಕ್ಷ್ಮಿಯ ಸ್ವರೂಪ, ಪದ್ಮಾಸನೆ, ಪದ್ಮಸ್ಥಿತೆ, ಪದ್ಮರೂಪೆ ಅಂಥೇಳಿ ಆ ತಾಯಿಯನ್ನು ಕರೀತಾರೆ. ಪದ್ಮಾಸನದಲ್ಲಿ ಕುಳಿತುಕೊಂಡಂತಹ ತಾಯಿಯ ಮೂರ್ತಿಯನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ. ಮನೆಯೊಳಗೆ ಮೂರ್ತಿಯನ್ನು ನಾವೆಲ್ಲರೂ ಕೂಡಿಸ್ತೇವೆ. ಹೆಂಗೆ ಕೂಡಿಸ್ತೇವೆ ಅಂತಂತಂದ್ರೆ, ಗೋಡೆಗೆ ಅಂಟಿಸಿ ಆ ತಾಯಿಯ ಮೂರ್ತಿಯನ್ನು ಕೂಡಿಸ್ತೇವೆ. ಆ ರೀತಿಯಾಗಿ ನೀವು ಕೂಡಿಸುವಂಥದ್ದಲ್ಲ. ಯಾಕೆ ಈ ಮಾತು ಹೇಳಿಗತ್ತೇನೆ ಅಂತಂದ್ರೆ, ಗ್ವಾಡಿ ಕೂಡಿಸ್ಬಿಟ್ರಿ ಅಂತಂತಂದ್ರೆ ಪ್ರದಕ್ಷಿಣೆ ಹೆಂಗೆ ಹಾಕೋರು, ಗ್ವಾಡಿ ಕೂಡಿಸ್ಬಿಟ್ರಿ ಅಂತಂದ್ರೆ ನಮಸ್ಕಾರ ಹೆಂಗೆ ಮಾಡೋರು. ಸೊ ಅದಕ್ಕೆ ಮಧ್ಯದಲ್ಲಿ ಗೋಡೆಯನ್ನು ಬಿಟ್ಟು ಸ್ವಲ್ಪ ಮುಂದೆ ಆ ತಾಯಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇದು ಫಸ್ಟ್ ನೀವು ತಲೆಯೊಳಗೆ ಇಟ್ಕೊಡ್ರಿ. ಎಲ್ಲರೂ ಎಲ್ಲರ ಮನೆಯೊಳಗೂ ಮ್ಯಾಕ್ಸಿಮಮ್ ಮಾಡುವಂತಹ ತಪ್ಪು ಏನು ಅಂತಂತಂದ್ರೆ, ಗೋಡೆಗೆ ಮೂರ್ತಿಯನ್ನು ಒತ್ತು ಬಿಡ್ತೀರಿ. ಆ ಪ್ರತಿಷ್ಠಾಪನೆ ಮಾಡ್ತಕ್ಕಂತಹ ದೇವಿ ಕಲಶ, ಯಾಕಂದ್ರೆ ವರ್ಷಕ್ಕೊಮ್ಮೆ ಬರ್ತಾಳ್ರಿ ಆಕಿ. ಆ ವರ್ಷಕ್ಕೊಮ್ಮೆ ಬಂದಾಗ ಆಕಿಗೆ ನಾವು ಪ್ರದಕ್ಷಿಣೆ ಹೆಂಗೆ ಹಾಕ್ಬೇಕು, ಮತ್ತು ನಿಂತಲ್ಲೇ ಪ್ರದಕ್ಷಿಣೆ ಹಾಕುವಂಥದ್ದಲ್ಲ, ಏ ಜಗ ಉಳಿತದ ಅಂತಂತ ಅನ್ಕೊಳ್ಳುವಂಥದ್ದು. ಹಿಂದೆ ಪ್ರದಕ್ಷಿಣೆಗೆ ಒಂದು 2 ಹೆಜ್ಜೆ ಪ್ರದಕ್ಷಿಣೆ ಹಾಕ್ಕೊಳಿಕ್ ಬರೋ ಹಂಗೆ ಜಾಗವನ್ನು ಇಟ್ಕೊಳ್ರಿ. ಇದು ಮೂರ್ತಿ ಪ್ರತಿಷ್ಠಾಪನೆಯ ಮೊಟ್ಟ ಮೊದಲ ಕ್ರಮ. ಇದು ತಯಾರಿ ಮಾಡ್ತಿರ್ತೀರಿ. ಮೂರ್ತಿಯನ್ನು ಯಾವ ರೀತಿಯಾಗಿ ಕೂಡಿಸ್ಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಮೂರ್ತಿಯನ್ನು ಗೋಡೆ ಬಿಟ್ಟು ನಾವು ಕೂಡಿಸ್ಬೇಕು. ಯಾಕೆ? ತಾಯಿ ಮನೆಯೊಳಗಿರ್ಬೇಕ್ರಿ.
ಮನೆಯೊಳಗೆ ಎಲ್ಲಿ ಮಧ್ಯಭಾಗದಲ್ಲಿ ಇರಬೇಕು. ಯಾಕೆ? ಆ ಮಧ್ಯಭಾಗದಿಂದ ವೈಬ್ಸ್ಗಳು ಎಲ್ಲ ಕಡೆ ಹರಡಬೇಕು. ಅಂದಾಗ ನಮಗೆ ಆ ತಾಯಿಯ ಸಂಪೂರ್ಣವಾದಂಥ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಪ್ರದಕ್ಷಿಣೆ ನಮಸ್ಕಾರವನ್ನು ನಾವು ಹಾಕ್ತಿರ್ಬೇಕಾದ್ರೆ ಅಲ್ಲೇ ನಿಂತಲ್ಲೇ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ವಿ ಅಂತಂದರೆ ಆ ಕರ್ಮಾನುಷ್ಠಾನಗಳಿಗೆ ಅಷ್ಟು ಬಲ ಬರುವುದಿಲ್ಲ. ಅದೇ ಪ್ರದಕ್ಷಿಣೆ ನಮಸ್ಕಾರವನ್ನು ತಾಯಿಯ ಸುತ್ತಲೂ ನಾವು ಹಾಕಿದಾಗ ನಮಗೆ ಹೆಂಗಾಗ್ತದೆ ಅಂತಂತಂದ್ರೆ ಮನಸ್ಸಿಗೆ ಸಂತೋಷವಾಗ್ತದೆ. ಒಂದು ದೇವಸ್ಥಾನ ನಮ್ಮ ಮನೆಯಲ್ಲಿ ಇವತ್ತಿನ ದಿವಸ ನಿರ್ಮಾಣ ಆಗಿದೆ ಅಂತನ್ನುವಂತಹ ಒಂದು ಬಲ ನಮಗೆ ಸಿಗ್ತದೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ತಾಯಿ ಬರಬೇಕು. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ. ಸೊ ಆ ತಾಯಿಯನ್ನು ಅಷ್ಟು ವಿಧವಾಗಿ ಅಲಂಕಾರವನ್ನು ಮಾಡಿ ಎಲ್ಲ ಮಾಡಿ ಹೂ ಏರಿಸಿ ಎಲ್ಲ ಮಾಡಿ ಹಿಂದೆ ಗ್ವಾಡಿಗೆ ಸರಿಸ್ಬಿಟ್ಟಿವಿ ಅಂತಂತಂದ್ರೆ ಒಂದು ಎಲ್ಲೋ ಒಂದು ಮೂಲೆಯೊಳಗೆ ಜಗ ಕೊಟ್ಟಂಗೆ ಆಗ್ತದೆ. ಅದೇ ನಾವು ಪ್ರದಕ್ಷಿಣೆ ಹಾಕಲಿಕ್ಕೆ ನಮಸ್ಕಾರ ಮಾಡಲಿಕ್ಕೆ ಅನುಕೂಲ ಆಗೋ ಹಂಗೆ ತಾಯಿಯ ಪೀಠವನ್ನು ನಾವು ಸಿಂಗಾರಗೊಳಿಸ್ಬೇಕು. ಇದು ಮೊದಲನೇದು. ಎರಡನೇದು, ಯಾವ ರೀತಿಯಾಗಿರಬೇಕು? ಎಷ್ಟೋ ಜನ ಏನು ಮಾಡ್ತೀರಿ ಅಂತಂತಂದರೆ ಮುಖವನ್ನು ಮಾತ್ರ ಮಾಡ್ತೀರಿ, ತಾಯಿಯ ಮುಖವನ್ನು ಮಾತ್ರ ಮಾಡ್ತೀರಿ. ಹಾಗಿದ್ರೆ ದೇಹ ಬೇಕಲ್ಲ, ತಾಯಿಗೆ ದೇಹ ಬೇಕಲ್ಲ, ಆ ದೇಹದ ರಚನೆ ಆಗಬೇಕಲ್ಲ, ಆ ದೇಹವನ್ನು ಕೂಡ ನೀವು ಅಷ್ಟೇ ಚೆನ್ನಾಗಿ ಸಿಂಗಾರ ಮಾಡಬೇಕು. ನೀವು ಇಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಪದ್ಮಾಸನದಲ್ಲಿ ಕುಳಿತಂದುಕೊಂಡು ಅಭಯ ಹಸ್ತವನ್ನು ವರದ ಹಸ್ತವನ್ನು ನಮಗೆ ತಾಯಿ ನೀಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ನಾವು ಹಿಂದ್ಗಡೆಗೆ ಪ್ರದಕ್ಷಿಣೆ ಹಾಕಲಿಕ್ಕೆ ಅಂಥೇಳೇ ಮತ್ತೆ ಜಾಗ ಇಟ್ಟಿದ್ದೇವೆ. ಅದೇ ರೀತಿಯಾಗಿ ನೀವು ಕೂಡ ಪ್ರದಕ್ಷಿಣೆ ಹಾಕಲಿಕ್ಕೆ ಬರೋ ಹಂಗೆ ಜಾಗವನ್ನು ಇಡಬೇಕು. ಪದ್ಮಾಸನದಲ್ಲಿ ಕುಳಿತಂತಹ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಕಮಲ ನೋಡ್ರಿ, ಪದ್ಮ ಅಂದ್ರೆ ಕಮಲ. ಆ ಕಮಲ ಹೆಂಗಿರ್ತದ ಅಂತಂದ್ರೆ ಸಂಸಾರಕ್ಕೆ ಅಂದ್ರೆ ನೀರಿಗೆ ಮಣ್ಣಿಗೆ ಅಂಟುಕೊಂಡು ಅಂಟುಕೊಳ್ಳಾರ್ದಂಗೆ ಇರ್ತದೆ. ಎಷ್ಟೋ ಜನ ತಲೆಯೊಳಗೆ ಏನಿಟ್ಕೊಳ್ತೇವೆ ಅಂತಂದ್ರೆ ಲಕ್ಷ್ಮೀ ಪೂಜಾ ಮಾಡೋದ್ರಿಂದ ರೊಕ್ಕ ಬರ್ತದ ಅಂತ. ಏ, ಲಕ್ಷ್ಮೀ ಪೂಜಾ ಮಾಡಬೇಕಪ್ಪ ರೊಕ್ಕ ಬರ್ತದ, ಲಕ್ಷ್ಮೀ ಪೂಜಾ ಮಾಡಬೇಕು ದುಡ್ಡು ಬರ್ತದೆ. ಲಕ್ಷ್ಮೀ ಪೂಜಾ ಮಾಡೋದ್ರಿಂದ ದುಡ್ಡು ಬರ್ತದ ಅಂತ ಹೇಳಿದವರು ಯಾರು? ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ದುಡ್ಡು ಬರೋದಾಗಿತ್ತ ಅಂತಂತಂದ್ರೆ ಯಾರು ಲಕ್ಷ್ಮೀ ಪೂಜೆ ಮಾಡೋದಿಲ್ಲ ಅವ್ರ ಹತ್ರ ಇನ್ನೂ ಹೆಚ್ಚಿನ ಸಂಪತ್ತದ ರೀ. ಯಾರು ಲಕ್ಷ್ಮೀ ಪೂಜೆಯನ್ನು ಮಾಡುವುದೇ ಇಲ್ಲ ಅವ್ರ ಹತ್ರ ಬೇಕಾದಷ್ಟು ಸಂಪತ್ತಿದೆ, ಆದರೆ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥವರ ಕಡೆಗೆ ದುಡ್ಡೇ ಇರುವುದಿಲ್ಲ. ಹಂಗಿದ್ರೆ ಲಕ್ಷ್ಮೀ ಪೂಜೆಯ ಮಹತ್ವ ಏನು? ಸೊ ಅದಕ್ಕೆ 100,000 ಇಟ್ಕೊಡ್ರಿ ಇವತ್ತಿನ ದಿವಸ. ನಾನು ಇದನ್ನೇನು ಹೇಳಲಾಗತ್ತೇನೆ, ಇದು ಗೂಢಾರ್ಥ. ಇದು ಮಹಾಲಕ್ಷ್ಮೀ ದೇವಿ ಸ್ವಯಂ ಪ್ರಶ್ನೆ ಮಾಡಿಕೊಂಡಿದ್ದಾಳೆ. ಉಮಾಮಹೇಶ್ವರಿ ಸಂವಾದ ಅಂತ ಹೇಳಿ ರುದ್ರದೇವರು ಪಾರ್ವತೀದೇವಿಯ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಒಂದು ದೊಡ್ಡ ಪ್ರಶ್ನೆಗಳ ಸರಮಾಲೆ. ಅದನ್ನು ಒಂದು ದಿವಸ ನಾವು ನೀವು ಕೂಡ್ತು ಚರ್ಚೆ ಮಾಡೋಣ. ಆ ಪ್ರಶ್ನೆಗಳ ಸರಮಾಲೆಯಲ್ಲಿ ಪಾರ್ವತೀದೇವಿ ರುದ್ರದೇವರಿಗೆ ಶಿವನಿಗೆ ಕೇಳ್ತಾಳೆ, ಏನು ಲಕ್ಷ್ಮೀ ಪೂಜೆ ಅಂದರೆ ಏನು, ಯಾಕೆ ಮಾಡಬೇಕು, ಆ ತಾಯಿ ಮಹಾಲಕ್ಷ್ಮಿ ಅನುಗ್ರಹದಿಂದ ಏನೇನು ಸಿದ್ಧಿಸ್ತದೆ ಅಂಥೇಳಿ ಕೇಳಿದಾಗ ಶಿವ ಉತ್ತರವನ್ನು ಹೇಳ್ತಾಳೆ, ನೀ ಏನೀ ಪ್ರಶ್ನೆ ಕೇಳಿಯಲ್ಲ, ಇದನ್ನ ಪ್ರಶ್ನೆನ ಸ್ವಯಂ ಮಹಾಲಕ್ಷ್ಮೀ ದೇವಿಯೇ ಕೇಳಿದ್ದಾಳೆ. ಯಾರಿಗೆ ಕೇಳಿದ್ಲು ಅಂತಂತಂದರೆ ಪರಮಾತ್ಮನಿಗೆ, ವಿಷ್ಣುವಿಗೆ ಕೇಳಿದ್ಲಂತೆ. ಅಲ್ಲ, ಯಾರು ಪೂಜಾ ಮಾಡ್ತಾರ ಅವ್ರ ಹತ್ರನೂ ನಾ ಇದ್ದೇನೆ, ಯಾರು ಪೂಜಾ ಮಾಡುವುದಿಲ್ಲ ಅವ್ರ ಹತ್ರನೂ ನಾ ಇದ್ದೇನೆ, ನನ್ನ ಮಹತ್ವ ಏನು ಉಳಿದಂಗಾಯಿತು ಅಂತ ಕೇಳ್ತಾಳೆ. ಆಗ ಮುಗುಳ್ನಗೆಯನ್ನು ನಕ್ಕ ವಿಷ್ಣು ಹೇಳ್ತಾನೆ, ಯಾರು ಹೇಳಿದ್ರವ ಬರೇ ರೊಕ್ಕ ರುಜಿನಿ ಅಂತಂತಂದ್ರೆ ಲಕ್ಷ್ಮೀ ಸಂಪತ್ತು ಅಂತ ಯಾರು ಹೇಳಿದರು, ಅಥವಾ ನಿನ್ನ ಪೂಜಾ ಮಾಡೋದ್ರಿಂದ ರೊಕ್ಕ ಬರ್ತದ ಅಂತ ಯಾರು ಹೇಳಿದರು? ಜಗತ್ತಿನೊಳಗೆ ಹಿಂಗೆ ಅದ ಪ್ರತೀತಿ, ಏನು ಲಕ್ಷ್ಮೀ ಪೂಜಾ ಮಾಡೋದ್ರಿಂದ ರೊಕ್ಕ ಬರ್ತದ, ಇದೇ ಪ್ರತೀತಿ ಅದ. ಎಲ್ಲರೂ ನನ್ನ ಪೂಜಾ ಮಾಡೋದೇ ರೊಕ್ಕದ ಸಂಬಂಧ, ಬೇರೆ ಯಾವುದನ್ನು ಕೂಡ ಇಟ್ಕೊಳ್ಳೋದಿಲ್ಲ ಲಕ್ಷ್ಮೀ ಪೂಜೆ ಮಾಡ್ತಿರ್ಬೇಕಾದ್ರೆ. ಅದಕ್ಕೆ ವಿಷ್ಣು ಹೇಳ್ತಾನೆ ಮುಗುಳ್ನಗೆ ನಕ್ಕು, ನಿನ್ನ ಪೂಜೆಯನ್ನು ಮಾಡೋದ್ರಿಂದ ಅನುಭವಿಸುವ ಸೌಭಾಗ್ಯ ಸಿಗ್ತದೆ. ಸಂಪತ್ತನ್ನು ನಾವು ನಮ್ಮ ಪ್ರಾರಬ್ಧ ಕರ್ಮದ ಅನುಸಾರವಾಗಿ, ನಮ್ಮ ದುಡಿಮೆಯ ಅನುಸಾರವಾಗಿ, ನಮ್ಮ ಕಷ್ಟಪಡುವಂತಹ ಕೆಲಸಗಳನ್ನು ಏನು ನಾವು ಮಾಡ್ತೇವೆ ಆ ಕೆಲಸದ ಅನುಸಾರವಾಗಿ ನಮಗೆ ಯಾವತ್ತಿದ್ರೂ ಕೂಡ ಏನಾಗ್ತದೆ, ನಮಗೆ ಸಂಪತ್ತು ಬರ್ತದೆ. ಆದರೆ ಆ ಸಂಪತ್ತನ್ನು ಅನುಭವಿಸಬೇಕು ಅಂತಂತಂದರೆ ಅದಕ್ಕೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಬೇಕು. ಹಿಂಗಾಗಿ ಲಕ್ಷ್ಮೀ ಪೂಜೆ ಮಾಡೋದು, ರೊಕ್ಕ ಬರಲಿ ಅಂತ ಹೇಳಿ ಲಕ್ಷ್ಮೀ ಪೂಜೆ ಮಾಡ್ಲಿಕ್ಕತ್ತೇವೆ ಅಂತಂತಂದ್ರೆ ಅದರಷ್ಟು ಮೂರ್ಖತನ ಮತ್ತೊಂದಿಲ್ಲ.
ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದ್ರೆ ಇವತ್ತಿನ ದಿವಸ ಲಕ್ಷ್ಮೀ ಪೂಜಾ ಕಾನ್ಸೆಪ್ಟ್ ಓವರ್ ಆಲ್ ಏನಾಗ್ಬಿಟ್ಟದ ಅಂತಂತಂದ್ರೆ ರೊಕ್ಕ ಬರಲಿ. ಬಹಳಷ್ಟು ನೋಟುಗಳನ್ನು ನಾಣ್ಯಗಳನ್ನೆಲ್ಲ ಇಟ್ಟು ಸಾವಿರ ನೋಟ್ ಇಟ್ಟರೆ ನಮಗೆ 10,000 ಆಗ್ತದೆ, ಒಂದೊಂದು ರೂಪಾಯಿ ಇದ್ದಿಟ್ರೆ ನಮಗೆ 100 ರೂಪಾಯಿ ಆಗ್ತದೆ, ಕೋಟಿ ಕೋಟಿ ಆಗ್ತದೆ ಅಂಥೇಳಿ ಪ್ರದರ್ಶನಕ್ಕಿಡುವುದಲ್ಲ ಸಂಪತ್ತನ್ನು. ಕಿಂತು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಾವು ಏನು ಕೇಳ್ಕೊಳ್ಬೇಕು ಅದು ನಮ್ಮ ಲಕ್ಷ್ಯದೊಳಗೆ ಇಳ್ಬೇಕು. ಬರೇ ಪೂಜಾ ಮಾಡುವುದು ವಿಧಿ ವಿಧಾನ ಹೆಂಗೆ ಏನು ಎಂದು ಕರ್ಮದೊಳಗೆ ಎಷ್ಟಿರಬೇಕು ಅಷ್ಟೇ ದೀಕ್ಷೆ ನಮಗೆ ಪ್ರಾರ್ಥನೆಯಲ್ಲಿರಬೇಕು. ಸೊ ಅಂತಹ ಪ್ರಾರ್ಥನೆಯನ್ನು ಇವತ್ತಿನ ದಿವಸ ನಾವು ದೇಹಿಯಲ್ಲಿ ಮಾಡಬೇಕು. ಎಂತಹ ಪ್ರಾರ್ಥನೆ ಮಾಡಬೇಕು ಅಂತಂದರೆ ದೇವಿಯಲ್ಲಿ ಭಕ್ತಿಯಿಂದ ಕೈಮುಗಿದು ನಾವು ಕೇಳಬೇಕು, ನನಗೇನು ಸಂಪತ್ತನ್ನು ಕೊಟ್ಟಿದ್ದೀಯಾ ಆ ಸಂಪತ್ತನ್ನು ಅನುಭವಿಸುವಂಥ ಸೌಭಾಗ್ಯ ಕೊಡುವಂತ. ಮಕ್ಕಳಿದ್ದಾರೆ ನಿಮ್ಮ ಮಾತು ಕೇಳುವುದಿಲ್ಲ ಅಂತಂದ್ರೆ ಅಂಥ ಮಕ್ಕಳು ವ್ಯರ್ಥ. ಹೆಂಡತಿ ಇದ್ದಾಳೆ ನಿಮಗೆ ಪ್ರೀತಿ ಮಾಡುವುದಿಲ್ಲ ಅಂತಂದ್ರೆ ಅಂಥ ಹೆಂಡತಿ ವ್ಯರ್ಥ. ತಂದೆ ತಾಯಿಗಳಾಗಿರಿ ಮಕ್ಕಳು ನಿಮ್ಮ ಸೇವೆ ಮಾಡವಲ್ರು ಅಂತಂತಂದರೆ ಅಂಥ ಮಕ್ಕಳು ಬದುಕಿಯೂ ವ್ಯರ್ಥ. ಸೊ ಅದಕ್ಕೆ ಪ್ರತಿಯೊಂದು ವಸ್ತುವಿಗೂ ಕೂಡ ಅನುಭವಿಸುವ ಸೌಭಾಗ್ಯ ಇದೆ. ಮನೆಯೊಳಗೆ ಬೇಕಾದಷ್ಟು ಸಕ್ಕರೆ ಅದ, ತಿನ್ನೋರಿಲ್ಲ ಅಂತಂತಂದ್ರೆ ಅಂಥ ಸಕ್ಕರೆ ವ್ಯರ್ಥ. ದೊಡ್ಡ ಮನೆ ಕೊಟ್ಟೇನಿ ಆದ್ರೆ ಮನಃಶಾಂತಿ ಇಲ್ಲ ಅಂತಂತ ಅಂದ್ರೆ ಮನೆ ವ್ಯರ್ಥ. ಹಾಸಿಗೆ ಬೇಕಾದಷ್ಟು ದೊಡ್ಡದದ, ಮಲ್ಕೊಳ್ಳಿಕತ್ತೇನಿ ನಿದ್ದೆ ಹತ್ತೋಲ್ತು ಅಂತಂತಂದ್ರೆ ಅಂಥ ಹಾಸಿಗೆ ವ್ಯರ್ಥ. ಸೊ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡಾಗ ನಮ್ಗೆ ಗೊತ್ತಾಗೋದೇನು ಅಂತಂದರೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಮಗೇನಾಗ್ತದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸಂಪತ್ತನ್ನು ಅನುಭವಿಸುವಂತಹ ಸೌಭಾಗ್ಯ ನಮಗೆ ಬರ್ತದೆ. ಸೊ ಇದು ಬಹಳ ಮಹತ್ತರವಾದದ್ದು, ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಿದ್ರೆ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಸಂಕಲ್ಪವನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವೆಲ್ಲ ಪೂಜೆಗಳಿರ್ತದೆ, ಈಗ ಕೂಡಿಸೋದಂತರೂ ನಮ್ಗೆ ಗೊತ್ತಾಯಿತು ಏನು ಗೋಡೆ ಬಿಟ್ಟು ಕೂಡಿಸ್ಬೇಕು ಅಂತ. ವಾಸ್ತು ಪ್ರಕಾರನೂ ಹೌದು, ಪ್ರದಕ್ಷಿಣೆ ನಮಸ್ಕಾರಗಳ ಕರ್ಮಾನುಷ್ಠಾನವನ್ನು ಮಾಡಲಿಕ್ಕೂ ಹೌದು, ಗೋಡೆಯನ್ನು ಬಿಟ್ಟು ಲಕ್ಷ್ಮಿಯನ್ನು ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ಪದ್ಮಾಸನದಲ್ಲಿ ಇರಬೇಕು, ಒಳ್ಳೆಯ ಕೈಕಾಲುಗಳನ್ನು ನಾವು ಬರೀಬೇಕು. ಬರೆದಾಗ ಅದಕ್ಕೊಂದು ಶೋಭೆ, ಯಾಕಂದರೆ ಅಂಗಾಂಗಗಳ ಸಹಿತವಾಗಿ ಪೂರ್ಣ ದೇಹದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ಪೂಜೆಯನ್ನು ಮಾಡೋದು. ಬರೀ ಮುಖ ಅಷ್ಟೇ ಇಟ್ಟು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಯಾರು ಕರೆದ್ರು ಅಂತಂದ್ರೆ ಬರೀ ನಿಮ್ಮ ಮುಖ ಅಷ್ಟೇ ಬರಲಿ ರೀ, ದೇಹ ಬರೋದು ಬೇಡ ಅಂತೀರೇನು ಅಂತೇವೇನು ನಾವು? ಏ ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಬರೀ ನಿಮ್ಮ ಮುಖ ಇದ್ರೆ ಸಾಕು, ನಿಮ್ಮ ದೇಹ ಏನು ಬೇಕಾಗಿಲ್ಲ ನಮಗೆ, ಮನೆಯಾಗೆ ಇಟ್ಟು ಬರ್ರಿ ಅಂತನ್ಲಿಕ್ಕೆ ಆಗ್ತದಾನು? ಇಲ್ಲ. ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತಂದರೆ ಸಂಪೂರ್ಣವಾಗಿ ನಾವು ಅವಳನ್ನು ಕರೆದುಕೊಂಡು ಬರಬೇಕು. ಎಷ್ಟು ವೈಭವ ಸಾಧ್ಯ ಆಗ್ತದೆ ಅಷ್ಟು ವೈಭವವನ್ನು ಮಾಡಿ, ದೇಹದ ಪೂರ್ಣ ಪ್ರಮಾಣದ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತನ್ನುವಂಥ ಪಕ್ಷದೊಳಗೆ ಏನು ಮಾಡಬೇಕು ಅಂತನ್ನುವುದನ್ನು, ಮತ್ತು ಯಾವ ಸಮಯದೊಳಗೆ ಪೂಜೆ ಮಾಡಬೇಕು ಅಂತನ್ನುವುದನ್ನು, ಯಾವ ಸಮಯದಲ್ಲಿ ತಾಯಿಯ ಪೂಜೆಯನ್ನು ಮಾಡಬೇಕು, ಇದು ಮಹತ್ತರವಾದಂತಹ ವಿಷಯ. ಯಾವ ಸಮಯದಲ್ಲಿ ತಾಯಿಯ ಪೂಜೆಯನ್ನು ಮಾಡಬೇಕು ಇದು ಮಹತ್ತರವಾದಂತಹ ವಿಷಯ. ನಮಗೆ ಒಟ್ಟಾರೆಯಾಗಿ ಇವತ್ತಿನ ದಿವಸ 4 ಕಾಲಗಳನ್ನು ನಿಗದಿಪಡಿಸಿದ್ದಾರೆ. ಮೊಟ್ಟ ಮೊದಲಿಗೆ ಬೆಳಗ್ಗೆ ಮುಹೂರ್ತ, ಬೆಳಗ್ಗೆ ಫಸ್ಟ್ ಮುಹೂರ್ತ ಎಷ್ಟು ಗಂಟೆಗೆ ಅದರಿ ಪೂಜಾಕ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಬೆಳಗ್ಗೆ ಸಿಂಹಲಗ್ನದೊಳಗೆ ಮುಹೂರ್ತ ಇದೆ. ಸೊ ಆ ಸಿಂಹಲಗ್ನದೊಳಗೆ ಮುಹೂರ್ತ ಎಷ್ಟು ಗಂಟೆಗಿದೆ ಗುರುಗಳ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಬೆಳಗ್ಗೆ 5:55 ಪ್ರಾರಂಭವಾಗಿ 7:42 ಕೂಡ ನಮಗೆ ಸಿಗುವಂತಹ ಸಿಂಹಲಗ್ನದ ಮೊಟ್ಟ ಮೊದಲನೆಯ ಪೂಜಾ ಮುಹೂರ್ತ. ಸೊ ಇದು ಬಹಳ ಶ್ರೇಷ್ಠವಾದಂತಹ ಮುಹೂರ್ತ. ಯಾರೆಲ್ಲರಿಗೆ ಈ ಒಂದು ಮುಹೂರ್ತದೊಳಗೆ ಪೂಜೆಯನ್ನು ಮಾಡ್ತೀರಿ, ಸಿಂಹಲಗ್ನದೊಳಗೆ ಪೂಜೆಯನ್ನು ಮಾಡ್ತೀರಿ, ತಾಯಿ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಸಿಂಹಲಗ್ನ ಅಂತಂತಂದರೆ ರೂಲ್ ಮಾಡುವಂಥವ್ರಾಗ್ತೀರಿ, ಆಳುವವರಂಥವ್ರಾಗ್ತೀರಿ. ಸೊ ಎಲ್ಲ ಹೆಣ್ಮಕ್ಕಳು ಯಾರಿಗೆ ತಮ್ಮ ತಮ್ಮ ಮನೆಯವರು ಅಧಿಕಾರದೊಳಗಿರಬೇಕು, ಅಧಿಕಾರ ಪ್ರಾಪ್ತಿಯಾಗಬೇಕು, ಇನ್ನೂ ಉನ್ನತ ಅಧಿಕಾರಕ್ಕೆ ಹೋಗಬೇಕು, ಅಥವಾ ಮಕ್ಕಳು KSO ಮತ್ತೊಂದು ಮುಗಿದೊಂದು ಮಾಡ್ತಿರ್ತಾರೆ, ಅವರು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಆ ಪದವಿಯನ್ನು ಪಡ್ಕೊಳ್ಬೇಕು, ಪ್ರಯತ್ನ ಮಾಡ್ಲಿಕ್ಕತ್ತಾರ, ಇನ್ನೂ ಕೆಲಸ ಆಗಿಲ್ಲ ಅಂತನ್ನುವಂಥವ್ರು. ಸೊ ಇವರೆಲ್ಲರೂ ಕೂಡ ಈ ಒಂದು ಸಮಯದೊಳಗೆ ಸಿಂಹಲಗ್ನದ ಸಮಯದಲ್ಲಿ ಬೆಳಗ್ಗೆ 5:55 ಹಿಡಿದುಕೊಂಡು 7:42 ಪೂಜೆ ಮಾಡಬೇಕು. ಸೊ ಈ ಸಿಂಹಲಗ್ನ ಬಹಳ ವಿಶೇಷವಾದಂಥ ಲಗ್ನ. ಯಾಕೆ? ಅದು ಪ್ರಾತಃ ಕಾಲದಲ್ಲಿ ಬಂದಿದೆ. ಸೊ ಈ ಸಿಂಹಲಗ್ನದೊಳಗೆ ಪೂಜಾ ಮಾಡೋದ್ರಿಂದ ವಿಶೇಷವಾಗಿ ಸಿಂಹ ಅಂತನ್ನುವುದು ಏನಿದೆ, ಇದು ತಾಯಿಯ ಒಂದು ವಾಹನ. ಆ ತಾಯಿಯ ವಾಹನವನ್ನು ಇಟ್ಟುಕೊಂಡು ನಾವು ಹೊರಟ್ವಿ ಅಂತಂತಂದರೆ ನಮಗೆ ಸಕಲ ವಿಧವಾದಂತಹ ತೇಜಸ್ಸು ಅಂದ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ. ಕೆಲವೊಮ್ಮೆ ಏನಾಗ್ತದೆ, ಹೆದರು ಹೆದರು ಹಿಂದೆ ಸರಿದಿರ್ತೇವೆ.
ಅಂತ ಎಲ್ಲ ಭಯಗಳ ನಿವಾರಣೆ ಆಗಲಿಕ್ಕೋಸ್ಕರವಾಗಿ ಈ ಸಿಂಹ ಲಗ್ನದ ಮುಹೂರ್ತ ಏನಿದೆ ಬೆಳಗ್ಗೆ 5:55 ರಿಂದ ಹಿಡ್ಕೊಂಡು 7:42 ರವರೆಗೆ ಸೋ ಈ ಮುಹೂರ್ತದಲ್ಲಿ ಪೂಜೆ ಪ್ರಾರಂಭವಾದರೂ ಮಾಡ್ರಿ ಕಡಿಗೆ ಇಡಿ ಪೂಜೆಯನ್ನು ಮುಗಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಪೂಜಾ ಪ್ರಾರಂಭವಾದರೂ ಈ ಒಂದು ಸಮಯದೊಳಗಾಗಿ ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಏನಾಗ್ತದ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ನಾನು ಹೇಳಿದಂತೆ ಅಧಿಕಾರ ಬೇಕು ಅಂದವರಿಗೆ ಅಧಿಕಾರದ ಒಂದು ಅನುಕೂಲವಾಗ್ತದೆ ಇನ್ನು ವಿಶೇಷವಾಗಿ ಸಿಂಹ ಲಗ್ನದೊಳಗ ಪೂಜೆ ಮಾಡಿದಂತ ಪ್ರಾತಃ ಕಾಲದಲ್ಲಿ ಪೂಜೆ ಮಾಡಿದಂತ ಫಲ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ ಮತ್ತು ವಿಶೇಷವಾಗಿ ಅನ್ಕೊಳ್ಳದೆ ಇರತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ವಿಶೇಷವಾಗಿ ಈ ಸಿಂಹ ಲಗ್ನದೊಳಗೆ ಮಾಡೋದ್ರಿಂದ ಆಗ್ತದೆ ಮತ್ತು ಸಿಂಹ ಲಗ್ನದ ಒಂದು ಪ್ರಭಾವದಿಂದ ಸಿಂಹ ಲಗ್ನದ ಒಂದು ಪ್ರಭಾವದಿಂದ ಒಂದು ಒಳ್ಳೆಯ ವೀರಾವೇಶ ನಿಮ್ಮಲ್ಲಿ ಬರ್ತದೆ ಆ ವೀರಾವೇಶವನ್ನು ಇಟ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ಲಿಕ್ಕೆ ಹೊರಡ್ರಿ ಅಂತಂದ್ರೆ ನಿಮಗೆ ಇದು ಫಲ ಕಟ್ಟಿಟ್ಟಂತ ಬುತ್ತಿ ಅಂತ ಹೇಳಿ ಇದು ಸಿಂಹ ಲಗ್ನದ ಸಮಯ ಗುರುಗಳೇ ಬೆಳಗ್ಗೆ ಸಿಂಹ ಲಗ್ನದೊಳಗೆ ನಮ್ಮ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ 5:55 ರಿಂದ ಹಿಡ್ಕೊಂಡು 7:42 ರವರೆಗೂ ಕೂಡ ನೀವು ಸಮಯ ಕೊಟ್ಟ್ರಿ ಆ ಸಮಯದೊಳಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಮಗೆ ಮತ್ತೆ ಮುಂದಿನ ಮುಹೂರ್ತ ಹೇಳ್ರಿ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ನಮಗೆ ಮುಂದಿನ ಮುಹೂರ್ತ ಮಧ್ಯಾಹ್ನ 12:00 ಪ್ರಾರಂಭವಾಗ್ತದೆ 12:00 ಪ್ರಾರಂಭವಾಗಿ 2:36 ರವರೆಗೂ ಕೂಡ ಇದೆ ಇದು ಎರಡನೆಯ ಮುಹೂರ್ತ ಏನ್ರಿ ಇದು ಎರಡನೆಯ ಮುಹೂರ್ತ ಎಷ್ಟು 12:00 ಪ್ರಾರಂಭ ಆಗಿ ಮಧ್ಯಾಹ್ನ 2:36 ತನಕನೂ ಈ ಮುಹೂರ್ತ ಇರ್ತದ ಈ ಮುಹೂರ್ತ ಯಾವುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದೊಳಗ ಪೂಜೆಯ ಮಾಡಿದ್ರ ಫಲ ಏನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ ವೃಶ್ಚಿಕ ಲಗ್ನದೊಳಗ ಪೂಜೆ ಮಾಡುವುದರಿಂದ ಎಲ್ಲ ರೀತಿಯಾದಂತ ಗುರಿಗಳನ್ನು ಮುಟ್ಲಿಕ್ಕೆ ಸಾಧ್ಯವಾಗ್ತದೆ ಹಾಗಿದ್ರೆ ಎಲ್ಲಾ ಗುರಿಗಳನ್ನು ಮುಟ್ಟಬೇಕು ಅಂತಂದ್ರೆ ನಾವು ವೃಶ್ಚಿಕ ಲಗ್ನದೊಳಗೆ ಪೂಜೆ ಮಾಡಬೇಕು ಯಾಕೆ ವೃಶ್ಚಿಕದ ಸ್ವಭಾವ ಏನು ವೃಶ್ಚಿಕದ ಸ್ವಭಾವ ಏನು ವೃಶ್ಚಿಕ ತನ್ನ ಮುಳ್ಳಲ್ಲಿ ವಿಷವನ್ನ ಇಟ್ಕೊಂಡಿರ್ತದೆ ತನ್ನ ಎಲ್ಲಿ ಬೇಕೋ ಅಲ್ಲಿ ಸಂಚಾರವನ್ನ ಮಾಡುತ್ತದೆ ತನ್ನ ಕೈಕಾಲುಗಳನ್ನು ಇಟ್ಟುಕೊಂಡು ಎಲ್ಲ ದುರ್ಗಮವಾದಂತಹ ಪ್ರದೇಶಗಳಲ್ಲಿಯೂ ಕೂಡ ಹೋಗಿ ಬರಬಹುದು ವೃಶ್ಚಿಕ ಸಣ್ಣ ಸಣ್ಣ ಕಲ್ಲು ನೀರಿರಲಿ ಇರದೇ ಇರಲಿ ಉಸುಕಿರಲಿ ಯಾವುದೇ ರೀತಿಯಾದಂತಹ ಕಷ್ಟಕರವಾದಂತಹ ಪರಿಸ್ಥಿತಿಗಳಿರಲಿ ವಾತಾವರಣ ಇರಲಿ ಎಲ್ಲ ಕಡೆಗೂ ಕೂಡ ಹೋಗಲಿಕ್ಕೆ ಅದಕ್ಕೆ ಶಕ್ಯ ಇದೆ ವೃಶ್ಚಿಕಕ್ಕೆ ಈ ವೃಶ್ಚಿಕ ಲಗ್ನ ಬಹಳ ವಿಶೇಷ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅತಿ ದುರ್ಗಮವಾದಂತಹ ಪ್ರದೇಶಗಳಲ್ಲಿಯೂ ಕೂಡ ನೀವು ಸಂಚಾರ ಮಾಡಬಹುದಂತದ್ದು ವೃಶ್ಚಿಕ ಆದ್ದರಿಂದ ಎಲ್ಲಾ ಗ್ರಹಗಳ ನಿಯಮನ ಮಾಡುವಂತಹ ಶಕ್ತಿಯನ್ನು ಹೊಂದಿದಂತಹ ಶುಂಶುಮಾರ ಕೂಡ ಇರುವುದು ಎಲ್ಲೇ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಈ ಒಂದು ವೃಶ್ಚಿಕದ ರೂಪದಲ್ಲಿ ಪರಮಾತ್ಮ ಇದ್ದಾನೆ ನಾನು ಮ್ಯಾಲಿಂದ ಮ್ಯಾಲೆ ಹೇಳ್ತಾ ಇರ್ತೇನೆ ಎಲ್ಲರಿಗೂ ಕೂಡ ಏನು ಅಂತ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತಂದಾಗ ಆ ಸರಸಿಜಾಕ್ಷ ಪರಮಾತ್ಮ ಯಾವ ರೂಪದೊಳಗಿದ್ದಾನೆ ಅಂತಂದ್ರೆ ಶುಂಶುಮಾರ ರೂಪವನ್ನ ತಾಳಿಕೊಂಡಿದ್ದಾನೆ ಶುಂಶುಮಾರ ಸ್ವರೂಪದಲ್ಲಿ ಇರತಕ್ಕಂತಹ ಆ ಪರಮಾತ್ಮನನ್ನ ನಾವು ಸ್ಮರಣ ಮಾಡಿಕೊಂಡು ಪೂಜೆ ಮಾಡಿದ್ವಿ ಅಂತಂದ್ರೆ ಅದೂ ಕೂಡ ವೃಶ್ಚಿಕ ಲಗ್ನದೊಳಗ ವರಮಹಾಲಕ್ಷ್ಮಿಯ ಪ್ರೀತ್ಯರ್ಥವಾಗಿ ನಾವು ಸ್ಮರಣೆಯನ್ನು ಮಾಡಿದ್ವಿ ಅಂತಂದ್ರೆ ನಮ್ಮ ಎಲ್ಲ ರೀತಿಯಾದಂತಹ ಗ್ರಹಗಳ ಬಲ ಏನಿದೆ ಇದು ಅಭಿವೃದ್ಧಿ ಆಗ್ತದೆ ಇದು ವೃಶ್ಚಿಕ ಲಗ್ನದೊಳಗ ಪೂಜಾ ಮಾಡುವುದರ ಫಲ ಏನ್ ನನಗೆ ನವಗ್ರಹ ದೋಷ ಇದೆ ನನಗೆ ನವಗ್ರಹ ದೋಷ ಇದೆ ಮತ್ತೊಂದದ ಮುಗದೊಂದದ ಅಂತೇಳಿ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೇಭ್ಯಶ್ಚ ರಾಹವೇಕೇತವೇ ನಮಃ ಅಂತೇಳಿ ನಾವೇನು ಹೇಳ್ತೇವೆ 9 ಗ್ರಹಗಳ ಬಗ್ಗೆ ಆ ಒಂಬತ್ತು ಗ್ರಹಗಳನ್ನ ವಿಶೇಷವಾಗಿ ವೃಶ್ಚಿಕ ಲಗ್ನದೊಳಗ ವರಮಹಾಲಕ್ಷ್ಮಿಯ ದೇವಿಯ ಆರಾಧನೆ ಮಾಡುವುದರಿಂದ ಒಲಿಸಿಕೊಳ್ಳಬಹುದಾಗಿದೆ ಆದ್ದರಿಂದ ವೃಶ್ಚಿಕ ಲಗ್ನದ ಪೂಜಾ ಸಮಯ ಮಧ್ಯಾಹ್ನ 12:00 ಪ್ರಾರಂಭ ಆಗಿ 2:36 ಕೂಡ ಇದೆ ಅದರಿಂದ ಈ ಸಂದರ್ಭದೊಳಗ ಪೂಜೆಯನ್ನು ಪ್ರಾರಂಭವಾದರೂ ಕನಿಷ್ಠ ಪಕ್ಷದೊಳಗೆ ನಾವು ಮಾಡಬೇಕು 9 ನವಗ್ರಹಗಳ ಅನುಗ್ರಹ ಆಗಬೇಕು ಜಾತಕದೊಳಗೆ ಸ್ಥಿತವಾದಂತಹ ಎಲ್ಲ ರೀತಿಯಾದಂತಹ ಗ್ರಹ ದೋಷಗಳು ದೂರ ಆಗಬೇಕು ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಐಶ್ವರ್ಯ ಇದೆಲ್ಲವೂ ಕೂಡ ಮನೆ ಮಾತಾಗಬೇಕು ಅಂತಂದ್ರೆ ಈ ಪೂಜೆಯ ಸಮಯ 12:36 ರಿಂದ ಹಿಡಿದುಕೊಂಡು ಮಧ್ಯಾಹ್ನ 2:00
36 ನಿಮಿಷದವರೆಗೂ ಎಷ್ಟು ಮಧ್ಯಾಹ್ನ 2 ಗಂಟೆ 36 ನಿಮಿಷದವರೆಗೂ ಕೂಡನು ಪೂಜೆಯ ಸಮಯ ಇದು ಪ್ರಶಸ್ತವಾಗಿದೆ ಯಾವುದು ವೃಶ್ಚಿಕ ಲಗ್ನದಲ್ಲಿ ಮಾಡತಕ್ಕಂತ ಪೂಜಾ ಸಮಯ ಇನ್ನ ಬೆಳಗ್ಗೆಯೂ ಸಾಧ್ಯ ಆಗಲಿಲ್ಲ ಮಧ್ಯಾಹ್ನನು ಆಗಲಿಲ್ಲ ನಮ್ಮ ಮನೆಯಲ್ಲಿ ಏನು ಪದ್ಧತಿ ಅದ ಅಂತಂದ್ರೆ ನಾವು ಗೋಧೂಳಿ ಮುಹೂರ್ತದೊಳಗೆ ತಾಯಿಯ ಪೂಜೆಯನ್ನು ಮಾಡುತ್ತೇವೆ ಅಂತ ಅನ್ನೋರು ಇರ್ತಾರೆ प्रथम यामदल्ली द्वितीय यामदल्ली तृतीय यामदल्ली गोधूळि मुहूर्तदल्ली नावु पूजेयन्नु माड्तेवे अंतन्नुवंतवरु इद्दारे सो अंतह पूजेयन्नु माडबेकु अंतन्नुवंतवरिगे गोधूळि मुहूर्त एष्टु गंटेगे विशेषवागि मूरनेय मुहूर्त एनादरु इदेया बेळग्गे नावेल्ल आफीस्गे होगिर्तेवो मत्तोंदेनो केलस माड्तिर्तेवि अष्टु बेळग्गे साध्य आगलिक्किल्ल मध्याह्न नम्म मनि बहळ बिजि इर्तदिरिप्प मध्याह्न नावु मनेयोळगे इरुवुदिल्ल नावु आफीस्गे होगि बंदु पूजा माडोवरु इद्देवि ನಮಗೇನಾದರೂ ಅನುಕೂಲಕರವಾದಂತಹ ವ್ರತ ನಿಯಮ ಮಾಡಲಿಕ್ಕೆ ನಮಗೇನಾದರೂ ಅನುಕೂಲಕರವಾದಂತಹ ಪಕ್ಷ ಅದೇನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅವರಿಗೆ ಸಾಯಂಕಾಲದ ಒಂದು ಮುಹೂರ್ತವನ್ನ ಹೇಳ್ತಾ ಇದ್ದಾರೆ ಆ ಸಂಜೆಯ ಮುಹೂರ್ತ ಕುಂಭ ಲಗ್ನದ ಮುಹೂರ್ತ ಸಂಜೆಯ ಮುಹೂರ್ತ ಯಾವುದು ಕುಂಭ ಲಗ್ನದ ಮುಹೂರ್ತ ಸೋ ಈ ಕುಂಭ ಲಗ್ನದ ಮುಹೂರ್ತ ಎಷ್ಟು ಗಂಟೆಗೆ ಇದೆ ವರಮಹಾಲಕ್ಷ್ಮಿ ಹಬ್ಬದ ಆ ತಾಯಿಯನ್ನು ಪೂಜೆ ಮಾಡಲಿಕ್ಕೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರವನ್ನ ಹೇಳ್ತಾ ಇದ್ದಾರೆ ಸಾಯಂಕಾಲ 6:22 ಕ್ಕೆ ಪ್ರಾರಂಭವಾಗಿ 7:50 ನಿಮಿಷದ ವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ ಯಾವ ಮುಹೂರ್ತವನ್ನ ನೋಡ್ತಾ ಇದ್ದೇವೆ ಕುಂಭ ಲಗ್ನದ ಮುಹೂರ್ತವನ್ನ ನಾವು ನೋಡ್ತಾ ಇದ್ದೇವೆ ಸಾಯಂಕಾಲ 6:22 ರಿಂದ ಪ್ರಾರಂಭವಾಗಿ 7:50 ರ ವರೆಗೂ ಕೂಡನು ನಮಗೆ ಸಾಯಂಕಾಲದ ಕುಂಭ ಲಗ್ನದ ಮುಹೂರ್ತ ಸಿಗ್ತಾ ಇದೆ ಇನ್ನ ಇಲ್ಲ ನನ್ನ ಕಡೆಯಿಂದ ಸಾಧ್ಯ ಆಗೋದಿಲ್ಲ ರೀ ಏನಿಲ್ಲ ಏನು ಸಾಧ್ಯ ಆಗೋದಿಲ್ಲ ನಾವೆಲ್ಲೋ ಊರೊಳಗೆ ಇದ್ದೇವೆ ನಾವು ಬಹಳ ದೂರದ ಪ್ರದೇಶದಿಂದ ಬರಬೇಕು ಮನೆಯಲ್ಲಿ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳಕ್ಕೆ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಇದು ವರಮಹಾಲಕ್ಷ್ಮಿ ಹಬ್ಬದ ಕಟ್ಟಕಡೆಯ ಮುಹೂರ್ತ ಎಷ್ಟು ಗಂಟೆಗೆ ಕ್ರಿಯೆ ಹಂಗಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ಕಡೆಯ ಮುಹೂರ್ತ ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತದೆ ಎಷ್ಟು ಗಂಟೆಗೆ ಮುಗಿತದೆ ಯಾವ ಮುಹೂರ್ತ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ರಾತ್ರಿ 10:50 ಕ್ಕೆ ಪ್ರಾರಂಭ ಆಗಿ ರಾತ್ರಿ 10:50 ನಿಮಿಷಕ್ಕೆ ಪ್ರಾರಂಭ ಆಗಿ ರಾತ್ರಿ 12:45 ರ ವರೆಗೂ ಕೂಡನು ಇದು ಕಡೆಯ ಮುಹೂರ್ತ ಇದು ಯಾವುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಇದು ವೃಷಭ ಲಗ್ನದ ಮುಹೂರ್ತ ವೃಷಭ ಲಗ್ನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಷ್ಟು ಗಂಟೆಗೆ ಬರಲಿಕ್ಕತ್ತದ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ರಾತ್ರಿ 10:50 ಕ್ಕೆ ಬರ್ತದ 12:45 ಕ್ಕೆ ಮುಗಿತದ ಸೋ ಯಾರಿಗೆ ತೀರ ಅನಾನುಕೂಲ ಇದೆ ನನಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಮೂರು ಹೊತ್ತುನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಕಟ್ಟಕಡೆಯ ಪಕ್ಷದಲ್ಲಿ ಈ ಮುಹೂರ್ತದಲ್ಲಾದರೂ ಪೂಜೆಯನ್ನು ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಗುರುಗಳೇ ವೃಷಭ ಲಗ್ನದೊಳಗೆ ಪೂಜಾ ಮಾಡುವುದರಿಂದ ಏನು ಫಲ ಅದನ್ನೊಂದು ಹೇಳಿಬಿಡ್ರಿ ನೋಡ್ರಿ ವೃಷಭ ಲಗ್ನಕ್ಕೆ ಅಧಿಪತಿ ಶುಕ್ರ ಶುಕ್ರ ಇವನು ಸಂಸಾರಕಾರಕ ಸಂಸಾರದೊಳಗೆ ಏನಾದರೂ ಒಡಕಗಳಿದ್ದು ಅಂತಂದ್ರೆ ಗಂಡ ಹೆಂಡತಿ ಜಗಳ ಆಡ್ತಿದ್ರು ಅಂತಂದ್ರೆ ಅಥವಾ ಮಗಳಿಗೆ ಮದುವೆ ಆಗಬೇಕಾಗಿದ ವರ ಸಿಗವಲ್ತು ಅಂತಿದ್ರೆ ಮಗವರೆ ಮದುವೆ ಮಾಡಬೇಕಾಗಿದ ಕನ್ಯಾ ಸಿಗವಲ್ತು ಅಂತಿತ್ತು ಅಂತಂದ್ರೆ ಅಥವಾ ಇನ್ನು ಪ್ರೀತಿ ಮಾಡಿರ್ತಾರ ಆದ್ರೆ ಕೂಡಲಿಕ್ಕೆ ಸಾಧ್ಯ ಆಗವಲ್ತು ಅಂತಂದ್ರೆ ಮದುವೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗವಲ್ತು ಅಂತಂದ್ರೆ ವಿಘ್ನಗಳು ಬರ್ತಾ ಇದ್ದ್ರೆ ಅಥವಾ ಡಿವೋರ್ಸಿಗೆ ಅಪ್ಲೈ ಮಾಡಿಬಿಟ್ಟೆವ್ರಿ ಆದರೂ ಮನಸ್ಸಿನೊಳಗೆ ಹೆಂಡತಿ ಬಗ್ಗೆ ಪ್ರೀತಿ ಅದ ಅಂತ ಅನ್ನುವಂಥವ್ರು ಡಿವೋರ್ಸಿಗೆ ಅಪ್ಲೈ ಮಾಡಿಬಿಟ್ಟೆವಿ ಆದರೂ ಗಂಡನ ಬಗ್ಗೆ ಪ್ರೀತಿ ಅದ ಅಂತ ಅನ್ನುವಂಥವ್ರು ನನ್ನ ಸಂಬಂಧ ಗಂಡ ಹೆಂಡತಿಯ ಸಂಬಂಧ ಸರಿ ಹೋಗಬೇಕು ಅಂತ ಅನ್ನುವರು ನನ್ನ ಹೆಂಡತಿ ನನ್ನ ಮೇಲೆ ಬಹಳ ಡೌಟ್ ಪಡ್ತಾಳಕ್ಕಿನ್ನ ಸಂಶಯ ಪರಿಹಾರ ಆಗಲಿ ಅಂತ ಅನ್ನುವಂಥ ಗಂಡಂದರು ನನ್ನ ಗಂಡ ನನ್ನ ಮೇಲೆ ಬಹಳ ಸಂಶಯ ಪಡಿತಾನ ಹೊಡಿತಾನ ಬಡಿತಾನ ಕಷ್ಟ ಕೊಡ್ತಾನ ಅಂತ ಅನ್ನುವಂಥವ್ರು ವೈವಾಹಿಕ ದೃಷ್ಟಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಮಕ್ಕಳಾಗಿಲ್ಲ ಅಂತಂದ್ರೂನು ಮಕ್ಕಳಾಗಿ ನೋಡ್ ಲಕ್ಷ ಕೊಟ್ಟು ಕೇಳ್ರಿ ಮಕ್ಕಳಾಗಿಲ್ಲ ಅಂತಂದ್ರೂನು ಈ ಸಮಯದಲ್ಲಿ ಪೂಜೆಯನ್ನ ಮಾಡ್ರಿ ಪೂಜೆಯನ್ನ ಮಾಡಿ ಆ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹದಿಂದ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಏನು ಸಾಂಸಾರಿಕವಾದಂತ ಎಲ್ಲಾ ರೋಗಗಳ ಭಯಗಳ ಪರಿಹಾರ ಆಗೋದು ಈ ವೃಷಭ ಲಗ್ನದೊಳಗೆ ಪೂಜಾ ಮಾಡುವುದರಿಂದ ಗುರುಗಳ ನಾಲ್ಕು ಮುಹೂರ್ತ ಹೇಳಿದ್ರಿ ನೀವು ಬೆಳಗ್ಗೆಯ ಮುಹೂರ್ತ ಹೇಳಿದ್ರಿ ಮಧ್ಯಾಹ್ನದ ಮುಹೂರ್ತ ಹೇಳಿದ್ರಿ ಸಾಯಂಕಾಲದ ಮುಹೂರ್ತ ಹೇಳಿದ್ರಿ ರಾತ್ರಿ ಮುಹೂರ್ತ ಹೇಳಿದ್ರಿ
ನಮ್ಮನೆಯೊಳಗೆ ಇವು ನಾಲ್ಕು ಸಮಸ್ಯೆ ಅವರಿ. ಸಿಂಹರಾಶಿಗೆ ಸಂಬಂಧಪಟ್ಟಂಥದ್ದೇನು ಫಲ ಹೇಳಿದ್ರಿ, ಆ ಫಲಾನೂ ನಮಗೆ ಬೇಕು. ವೃಶ್ಚಿಕ ರಾಶಿಗೆ, ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತಹ ಏನು ಫಲ ಹೇಳಿದ್ರಿ, ಅದನ್ನೂ ನಮಗೆ ಬೇಕು. ಕುಂಭ ಲಗ್ನದೊಳಗೆ ಏನು ಫಲ ಹೇಳಿದ್ರಿ, ಆ ಫಲಾನೂ ನಮಗೆ ಬೇಕು. ವೃಷಭ ಲಗ್ನದೊಳಗೆ ಏನು ಹೇಳಿದ್ರಿ, ಅದೂ ಫಲ ನಮಗೆ ಬೇಕು ಅಂತಂದ್ರೆ, ನಾಲ್ಕು ಯಾಮಗಳ ಪೂಜನೆಯನ್ನು ನಾವು ವಿಶೇಷವಾಗಿ ಇವರ ಮಹಾಲಕ್ಷ್ಮೀ ದೇವಿಗೆ ಮಾಡಬೇಕು. ಸೊ ಅದಕ್ಕೆ ನಾನು ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದ್ರೆ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಷ್ಟೋ ಜನ ಜಾಗರಣೆ ಮಾಡುವರು ಅಂತವರು ಇರ್ತಾರೆ. ನಮ್ಮ ಮನೆಯಲ್ಲಿ ಜಾಗರಣೆಯ ಸಂಪ್ರದಾಯ ಇದೆ. ಯಾಮ ಯಾಮಕ್ಕೆ ನಾವು ಪೂಜೆಯನ್ನು ಮಾಡ್ತೇವೆ, ಜಾಗರಣೆಯ ಸಂಪ್ರದಾಯ ಇದೆ, ಯಾಮ ಯಾಮಕ್ಕೆ ನಾವು ಪೂಜೆಯನ್ನು ಮಾಡ್ತೇವೆ. ಸೊ ಹಂಗೆ ಪೂಜಾ ಮಾಡಬೇಕು ಅಂತನ್ನುವಂಥವರಿಗೆ ಈ ನಾಲ್ಕೂ ಮುಹೂರ್ತಗಳು ಯಾವ್ದ್ಯಾವುದು, ಬೆಳಗ್ಗೆ ಮುಹೂರ್ತ ಸಿಂಹಲಗ್ನದೊಳಗ, ಮಧ್ಯಾಹ್ನದ ಮುಹೂರ್ತ ವೃಶ್ಚಿಕ ಲಗ್ನದೊಳಗ, ಸಂಜೆಯ ಮುಹೂರ್ತ ಕುಂಭ ಲಗ್ನದೊಳಗ, ರಾತ್ರಿಯ ಮುಹೂರ್ತ ವೃಷಭ ಲಗ್ನದೊಳಗ, ಈ ಎಲ್ಲ ನಾಲ್ಕೂ ಲಗ್ನಗಳ ಮುಹೂರ್ತದಲ್ಲಿ ಯಾಮ ಯಾಮಕ್ಕೆ ಸರಿಯಾಗಿ ಪೂಜೆಯನ್ನು ಮಾಡಿ ನಾವು ಅವತ್ತಿನ ದಿವಸ ಉಪವಾಸ ಇದ್ದುಕೊಂಡು ತಾಯಿಯ ಆರಾಧನೆಯನ್ನು ಮಾಡ್ತೇವೆ ಅಂತನ್ಕೊಂಡವರಿಗೆ ಈ ನಾಲ್ಕೂ ಮುಹೂರ್ತಗಳಲ್ಲಿ ನೀವು ಲಗ್ನಗಳಲ್ಲಿ ಪೂಜೆಯನ್ನು ಮಾಡ್ರಿ. ಹಂಗಿದ್ರೆ ಏನು ಪೂಜಾ ಮಾಡಬೇಕು ನಾವು ನಾಲ್ಕು ಮುಹೂರ್ತದೊಳಗ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಬೆಳಗ್ಗಿನ ಲಗ್ನದೊಳಗ ಸಂಪೂರ್ಣ ಪೂಜೆಯನ್ನು ಮಾಡಿರ್ತೀರಿ, ಕಥೆಯನ್ನು ಕೇಳಿರ್ತೀರಿ, ಎಲ್ಲ ದೂರಬಂಧನವನ್ನು ಮಾಡಿಕೊಂಡಿರ್ತೀರಿ, ಕಂಕಣಬದ್ಧರಾಗಿರ್ತೀರಿ. ಎರಡನೇ ಆಮದೊಳಗ ಹಾಡು ಹಾಡಬೇಕು, ಉಡಿ ತುಂಬಬೇಕು, ಆರತಿ ಮಾಡಬೇಕು, ನೈವೇದ್ಯ ಸಮರ್ಪಣೆ ಮಾಡಬೇಕು. ಮತ್ತು ಮೂರನೇ ಯಾಮದೊಳಗ ಹಾಡು ಹಾಡಬೇಕು, ಉಡಿ ತುಂಬಬೇಕು, ಮತ್ತೇನಾದರೂ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ನಾಲ್ಕನೇ ಯಾಮದೊಳಗ ಹಾಡು ಹಾಡಬೇಕು, ನೈವೇದ್ಯ ಮಾಡಬೇಕು, ಛತ್ರ ಚಾಮರಗಳ ಸೇವೆಯನ್ನು ಮಾಡಬೇಕು, ಮತ್ತು ವಿಶೇಷವಾಗಿ ಆಂದೋಲನ ಸೇವೆಯನ್ನು, ಯಾವ ರೀತಿಯಾಗಿ ಮಕ್ಕಳನ್ನು ತೊಟ್ಟಿಲಲ್ಲಿ ತೂಗಿ ಮಲಗಿಸ್ತೇವೆ ಆ ರೀತಿಯಾಗಿ ಆಂದೋಲನ ಸೇವೆಯನ್ನು ಮಾಡಿ ತಾಯಿಯನ್ನು ನಾವು ಸುಖ ನಿದ್ರೆಗೆ ನೀನು ಜಾರು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡಬೇಕು. ಈ ನಾಲ್ಕೂ ಯಾಮಗಳಲ್ಲಿ ಉಡಿ ತುಂಬೋದು ಬಹಳ ಮಹತ್ತರವಾದದ್ದು. ನೋಡ್ರಿ, ಎಷ್ಟೋ ಜನ ಒಂದೇ ಕೈಯಲ್ಲಿ ತಗೊಂಡು ಉಡಿ ತುಂಬ್ತಿರ್ತಾರೆ. ಇವತ್ತು ನಾನು ಎಂತಹ ಪರಿಸ್ಥಿತಿ ಬಂದ್ಬಿಟ್ಟದ ಅಂತಂದ್ರೆ, ನಿಮಗೆಲ್ಲರಿಗೂ ಕೂಡ ಉಡಿ ತುಂಬುವುದು ಹೆಂಗೆ ಅಂತನೂ ಹೇಳಿಕೊಡಬೇಕು. ಯಾಕೆ ಈ ಮಾತು ಹೇಳಿಕತ್ತೀನಿ ಅಂತಂದ್ರೆ, ಕೆಲವೊಂದಿಷ್ಟು ಆಚರಣೆಗಳನ್ನು ಮಾಡ್ತಿರ್ಬೇಕಾದ್ರೆ ಮಾಡ್ತೇವೆ, ಆದರೆ ತಪ್ಪಿಸ್ಕೊಂಡು ಬಿಡ್ತೇವೆ. ಅಂಥದ್ದು ಯಾವ ತಪ್ಪುಗಳು ನಡಿಬಾರ್ದು. ಯಾಕೆ ನೀವು ಕಷ್ಟಪಟ್ಟು ಪೂಜಾ ಮಾಡಿರ್ತೀರಿ, ಪೂಜಾ ಮಾಡಿದ್ದಕ್ಕೆ ಸಂಪೂರ್ಣ ಫಲ ಬರಬೇಕು, ಸಂಪೂರ್ಣ ಬಲ ಬರಬೇಕು. ನಾಲ್ಕು ಯಾಮದವರೆಗೂ ಕೂಡ ಉಪವಾಸ ಇದ್ದುಕೊಂಡು ಪೂಜೆ ಮಾಡುವಂಥವ್ರು ಇದ್ದಾರೆ, ಉಡಿ ತುಂಬೋರು ಇದ್ದಾರೆ, ಆರತಿ ಮಾಡೋರು ಇದ್ದಾರೆ. ಹಂಗಿದ್ರೆ ಉಡಿ ಹೆಂಗೆ ತುಂಬಬೇಕ್ರಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಎರಡೂ ಬಗಸೆಯಿಂದ ಅಕ್ಕಿಯನ್ನು ತೆಗೆದುಕೊಳ್ಳಿ. ತಾಯಂದ್ರೆ ಇದನ್ನು ಲಕ್ಷ್ಯದೊಳಗೆ ಇಟ್ಕೊಳ್ರಿ, ಎರಡೂ ಬಗಸೆಯಿಂದ ನೀವು ಅಕ್ಕಿಯನ್ನು ತೆಗೆದುಕೊಳ್ಳ್ರಿ. ಅಕ್ಕಿ ತಗೊಳ್ಳೋಕ್ಕಿಂತ ಮೊದಲೇಕ ಏನು ಮಾಡ್ರಿ, ಅರಿಶಿಣ ಕುಂಕುಮ ಕೊಡ್ರಿ. ಪ್ರಾರಂಭದೊಳಗೆ ಅರಿಶಿಣ ಕುಂಕುಮ ಕೊಡ್ರಿ, ಉಡಿ ತುಂಬಿದ ಆದ ಮೇಲೆ ಅರಿಶಿಣ ಮತ್ತು ಕುಂಕುಮ ಮತ್ತೆ ಕೊಡಬೇಕು. ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದರೆ, ಅಕಸ್ಮಾತ್ತಾಗಿ ಮನೆಯವರಿಗೆ ಏನಾದರೂ ಅನಾರೋಗ್ಯ ಇತ್ತು ಅಂತಂದರೆ, ಆ ಎಲ್ಲ ಅನಾರೋಗ್ಯಗಳ ಪರಿಹಾರ, ಯಾವುದೋ ಒಂದು ದರಿದ್ರ ಕಾಡ್ಕೊಳಿಗತ್ತದಪ್ಪ ನಮ್ಮ ಮನೆಗೆ ಬಹಳ ತ್ರಾಸ ಆಗಿಬಿಟ್ಟದ, ಏನು ಪ್ರಯತ್ನ ಮಾಡಿದರೂ ಕೆಲಸ ಆಗೋಲ್ತು ಅಂತಂತಂದರೆ, ಅಂತಹ ದರಿದ್ರದ ಪರಿಹಾರ, ಇಂತಹ ದಾರಿದ್ರ್ಯದ ಪರಿಹಾರ ಆಗಬೇಕು ಅಂತಂತಂದ್ರೆ, ಸೌಭಾಗ್ಯ ದ್ರವ್ಯಗಳನ್ನು ಮೊದಲು, ಸೌಭಾಗ್ಯ ದ್ರವ್ಯಗಳನ್ನು ಅಂತ್ಯದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು. ಯಾರಿಗೆ? ಆ ವರಮಹಾಲಕ್ಷ್ಮಿ ದೇವಿಗೆ. ಸೊ ಅದಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಯಾಮ ಯಾಮಕ್ಕೆ ಈ ನಾಲ್ಕೂ ಲಗ್ನಗಳಲ್ಲಿ ಪೂಜೆ ಮಾಡ್ತಿರಬೇಕಾದ್ರೆ, ಎರಡೂ ಬಗಸಿಯನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ತಾಯಿಯ ಮುಂದೆ ಒಂದು ತಟ್ಟೆಯನ್ನಿಟ್ಟು, ಯಾವ ತಟ್ಟೆ ಇಡ್ರಿ, ಸ್ಟೀಲಿನ ತಟ್ಟೆ ದಯವಿಟ್ಟು ಇಡಬೇಡ್ರಿ, ತಾಮ್ರದ ತಟ್ಟೆ ಇಡ್ರಿ, ಹಿತ್ತಾಳೆಯ ತಟ್ಟೆ ಇಡ್ರಿ. ನಿಮ್ಮ ಯೋಗ್ಯತಾನುಸಾರವಾಗಿ ಬೆಳ್ಳಿ ಬಂಗಾರದ ತಟ್ಟೆಗಳನ್ನು ಇಡಬಹುದು, ಆದರೆ ಆ ತಟ್ಟೆಯನ್ನು ಇಟ್ಟು ಆ ತಟ್ಟೆಯಲ್ಲಿ ಸೀರೆಯನ್ನು ಇಟ್ಟು, ಎಂಥ ಸೀರೆ ಇಡಬೇಕು ಇದು ಮತ್ತೆ ಪ್ರಶ್ನೆ. 9 ಗಜದ ಸೀರೆಯನ್ನು ಇಡಬೇಕು. ನಾವೇನು ಮಾಡ್ತೀವಿ, ದೇವಿಗೂ ಆತು ನನಗೂ ಆತು ಅಂತ ಹೇಳಿ ಒಂದು ಸೀರೆ ತೊಗೊಂಡ್ಬಿಡ್ತೇವೆ. ಏನು ಮಾಡ್ತೀವಿ, ದೇವಿಗೂ ಆಯಿತು ನನಗೂ ಆಯಿತು ಅಂಥೇಳಿ ಒಂದು ಸೀರೆಯನ್ನು ತೆಗೆದುಕೊಂಡು ಬಿಡ್ತೇವೆ. ಆದರೆ ಅದು ಎಷ್ಟು ಉದ್ದಳತೆ ಇರಬೇಕು ಅಂತಂದರೆ, 9 ಗಜದ ಸೀರೆಯಾಗಿರಬೇಕು. ಸಾಂಪ್ರದಾಯಿಕವಾಗಿ ಉಟ್ಕೊಳ್ಳಿಕ್ಕೆ ಬರುವಂತಹ ಸೀರೆಯನ್ನು ತಾಯಿಗೆ ಕೊಡಬೇಕು. ಕಟ್ಟ ಕಡೆ ಪಕ್ಷದೊಳಗೆ ತಾಯಿಗೆ ಕೊಡಲಿಕ್ಕಾದರೂ ಒಂದು ಸೀರೆಯನ್ನು ತೆಗೆದುಕೊಳ್ಬೇಕಂಥದ್ದನ್ನು.
ಅಂತಹ ಒಂಬತ್ತು ಗಜದ ಸೀರೆಯನ್ನಿಟ್ಟು ಆ ವಸ್ತ್ರದ ಮೇಲೆ ನಾವೇನು ಮಾಡಬೇಕು, ಆ ಭಗಸಿಯ ಅಕ್ಕಿಯನ್ನು ತಾಯಿಯ ಮಡಿಲಿಗೆ ಸಮರ್ಪಣೆ ಮಾಡಬೇಕು. ಆ ಅನುಸಂಧಾನ ಇರಬೇಕು ನಮಗೆ ಪೂಜೆ ಮಾಡಿದಿರಬೇಕಾದ್ರೆ. ಸೊ ಈ ರೀತಿಯಾಗಿ ನಾವು ಉಡಿ ತುಂಬುವುದರಿಂದ ನಮ್ಮ ಎಲ್ಲ ರೀತಿಯಾದಂತಹ ದಾರಿದ್ರ್ಯಗಳ ಪರಿಹಾರವಾಗ್ತದೆ, ಸೌಭಾಗ್ಯಗಳ ಅಭಿವೃದ್ಧಿ ಆಗ್ತದೆ. ಸೊ ಇದೆಲ್ಲವನ್ನು ನಾನು ನಿಮಗೆ ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೂ ಹತ್ತು ಹಲವಾರು ವಿಶೇಷತೆಗಳಿವೆ, ಆ ಎಲ್ಲ ವಿಶೇಷತೆಗಳನ್ನು ನಿಮಗೆ ತಿಳಿಸ್ತೇನೆ. ಸಂಕಲ್ಪ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ನಾವು ತಾಯಿಯನ್ನು ಪೂಜಿಸಬೇಕು, ಇನ್ನೂ ಹತ್ತು ಹಲವಾರು ಆರಾಧನೆ, ಎಲ್ಲರಿಗಿಂತ ಮುಖ್ಯವಾಗಿ ಯಾವ ದಿಕ್ಕಿನಲ್ಲಿ ತಾಯಿಯ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ನಾವು ಎರಡನ್ನು ತಿಳಿದುಕೊಂಡ್ವಿ. ಮೊಟ್ಟ ಮೊದಲದ್ದೇನು ಅಂತಂದರೆ ಯಾವ ಸಮಯಕ್ಕೆ ಪೂಜೆ ಮಾಡಬೇಕು ಅಂತನ್ನುವುದನ್ನು, ಮತ್ತು ಮೂರ್ತಿಯನ್ನು ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವುದನ್ನು. ಹಾಗಿದ್ರೆ ಇನ್ನು ಮುಂದೆ ಸಂಕಲ್ಪಕ್ಕೆ ನಾವು ಕಾಲಿಡೋಣ. ಮಧ್ಯಕ್ಕೆ ನಾವೆಲ್ಲರೂ ಕೂಡ ಸ್ನಾನಾದಿಗಳನ್ನು ಮಾಡಿ ಶುದ್ಧಾಚರಣೆಗಳನ್ನು ಮಾಡಿಕೊಂಡು ಎಲ್ಲವನ್ನ ಶುದ್ಧೋದಕವನ್ನಾಗಿ ಎಲ್ಲವನ್ನು ಸ್ವಚ್ಛಗೊಳಿಸಿ ನಮಗೇನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನೆಲ್ಲವನ್ನು ಹೊಂದಿಸಿಕೊಂಡು ಒಂದು ತಟ್ಟೆಯಲ್ಲಿ ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ, ಗಂಧ, ಸುಗಂಧ, ವಿಶೇಷವಾಗಿ ದೋರ್ಬಂಧನಕ್ಕೆ ದಾರ, ಕುಂಕುಮ, ಊದಿಕಡ್ಡೆ, ಮತ್ತು ಅದೇ ರೀತಿಯಾಗಿ ನಾವು ದೇವಿಗೆ ಸಮರ್ಪಣೆ ಮಾಡಲಿಕ್ಕೆ ಹಣ್ಣುಗಳು, ಉಡಿ ತುಂಬಲಿಕ್ಕೋಸ್ಕರವಾಗಿ ಕಾಯಿಗಳು, ಸೀರೆಗಳು, ವಸ್ತ್ರಗಳು, ಇದೆಲ್ಲವನ್ನು, ಆಮೇಲೆ ಯಥೇಚ್ಛವಾಗಿ ನಾವೇನು ಹಣದ ಸಂಪತ್ತು ಮತ್ತೊಂದು ಮುಗದೊಂದು ಅಥವಾ ಯಾವುದು ನಮ್ಮ ಹತ್ರ ಹೆಚ್ಚಿಗೆ ಇರ್ತದೆ, ಅದಕ್ಕೆ ರೊಕ್ಕನ ಇಡಬೇಕು ತಾಯಿ ಮುಂದೆ ಅಂತಿಲ್ಲ, ನಿಮ್ಮ ಮನೆಯೊಳಗೆ ಯಾವುದು ಕಡಿಮೆ ಅದ ಅದನ್ನಿಡ್ರಿ, ಶಾಂತಿನೇ ಇಲ್ಲ ಮನೆಯೊಳಗೆ ಅಂತಂತಂದ್ರೆ ಮನಃಶಾಂತಿ ಸಿಗಲಿ ಅಂತ ಅಂದ್ಕೊಂಡು ಪ್ರಾರ್ಥನೆ ಮಾಡಿರಿ. ಸೊ ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿದೆ, ಅರಬಿ, ವಸ್ತ್ರ, ಅಂಚಡಿ, ಪುಸ್ತಕಗಳು, ಮತ್ತು ವಿಶೇಷವಾಗಿ ಹಣ್ಣುಗಳು, ಏನು ಹೆಚ್ಚಿನ ಪ್ರಮಾಣದಲ್ಲಿ ಇಡಲಿಕ್ಕೆ ಸಾಧ್ಯ ಆಗ್ತದೆ, ಅದೆಲ್ಲವನ್ನು ಕೂಡ ತಾಯಿಯ ಮುಂದೆ ಅಲಂಕಾರಕ್ಕೋಸ್ಕರವಾಗಿ ಛಂದೋಬದ್ಧವಾಗಿ ಅದನ್ನೆಲ್ಲ ವರ್ಣಿಸಿಕೊಂಡು ನಿರ್ಮಾಣ ಮಾಡಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ, ನಾನು ಮೊದಲಿಗೆ ತಿಳಿಸಿದಂತೆ ಪ್ರದಕ್ಷಿಣೆ ಹಾಕಲಿಕ್ಕೆ ನಿಮಗೆ ಅನುಕೂಲ ಆಗಬೇಕು, ಹಂಗೆ ನೀವು ಇಡಬೇಕು. ಯಾವ ದಿಕ್ಕಿನೊಳಗಿರಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಈಶಾನ್ಯ ಮೂಲೆಯೊಳಗೆ, ಕುಬೇರನ ದಿಕ್ಕಿನೊಳಗೆ ಆ ತಾಯಿಯ ಮೂರ್ತಿಯ ಪ್ರತಿಷ್ಠಾಪನೆ ಇರಬೇಕು. ಇದು ಬಹಳ ವಿಶೇಷ. ಹೆಂಗೆಂಗೋ ಕೂಡಿಸೋದಲ್ಲ, ಪೂರ್ವಕ್ಕೆ ನಡೀತದೇಳು, ದಕ್ಷಿಣಕ್ಕೆ ನಡೀತದೇಳು, ಉತ್ತರಕ್ಕೆ ನಡೀತದೇಳು, ಪಶ್ಚಿಮಕ್ಕೆ ನಡೀತದೇಳು ಅಂತೇಳಿ ಹೆಂಗೆ ಬೇಕಾದಂಗೆ ಕುಡಿಸಿ ಆಮೇಲೆ ನಾವು ನೋಡ್ರಿ ಪೂಜಾ ಮಾಡಿದ್ವಿ ನಮಗೇನು ಆಗಲೇ ಇಲ್ಲ ಅಂತ ಹಿಂಗೆ ಕೈ ತೋರಿಸೋದ್ರೊಳಗೆ ಅರ್ಥಿಲ್ಲ. ಕೂಡಿಸುವಂತಹ ಪದ್ಧತಿಯಲ್ಲೂ ಕೂಡ ನೋಡ್ರಿ, ಅದಕ್ಕೆ ಹೇಳ್ತೇನೆ, ಒಂದು ಕರ್ಮ ನಮಗೆ ಫಲ ಕೊಡಬೇಕು ಅಂತಂದ್ರೆ ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ, ಕರ್ಮ, ಕರ್ತೃ, ಭೋಕ್ತೃ, ನಿಯಮ, ದ್ರವ್ಯ, ಇದೆಲ್ಲನೂ ಮಹತ್ತರವಾದದ್ದಾಗ್ತದೆ. ಸೊ ಇದೆಲ್ಲ ಮಹತ್ತರವಾದದ್ದಾದಾಗ ನಮಗೆ ಏನು ಫಲ ಬೇಕೋ ಆ ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾವು ವಿಶೇಷವಾಗಿ ಈಶಾನ್ಯ ಮೂಲೆಯಲ್ಲಿ ಅಥವಾ ಕುಬೇರನ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನಲ್ಲಿ ನಾವು ಕೂಡಿಸಬೇಕು. ಇವೆರಡು ದಿಕ್ಕಿನೊಳಗೆ ಯಾವ ದಿಕ್ಕು ಅನುಕೂಲ ಆಗ್ತದೆ ನೋಡಿಕೊಂಡು ಕೂಡಿಸ್ರಿ. ಮತ್ತು ಪೂಜಾ ಮಾಡೋದು ಹೆಂಗ್ರಿ, ದಕ್ಷಿಣ ಮುಖ ಮಾಡಿ ಮಾಡಬೇಕನು, ಉತ್ತರಕ್ಕೆ ತಾಯಿ ಮುಖ ಆಯಿತು ಅಂತಂದ್ರೆ ನಮ್ಮ ಮುಖ ಯಾವ ಕಡೆ ಇರಬೇಕು? ನಮ್ಮ ಮುಖ ಪೂರ್ವ ಪಶ್ಚಿಮ ಯಾವುದಾದ್ರೂ ನಡೀತದೆ, ಆದರೆ ತಾಯಿಯ ಮುಖ ಉತ್ತರಕ್ಕೆ ಇರಬೇಕು. ಸೊ ಆ ರೀತಿಯಾಗಿ ನಾವು ಉತ್ತರದಲ್ಲಿ ತಾಯಿಯನ್ನು ಕೂಡಿಸಬೇಕು, ನಮ್ಮ ಮುಖ ಪೂರ್ವ ಪಶ್ಚಿಮವಾಗಿ ನಿಂತುಕೊಂಡು ನಾವು ಪೂಜೆಯನ್ನು ಮಾಡಬೇಕು. ಸೊ ಈ ರೀತಿಯಾಗಿ ತಾಯಿಯನ್ನು ಕೂಡಿಸಿದಾಗ ಆಕಿನ ಕಡೆ ಮುಖ ಮಾಡಿನೇ ಪೂಜೆ ಮಾಡುವಂಥದ್ದಲ್ಲ, ಆಕಿನ ಮುಂದಗಡೆ ನಾವು ನಿಂತ್ಕೊಂಡು ಯಾವ ರೀತಿಯಾಗಿ ರಾಜಾದಿರಾಜರ ಮುಂದೆ, ಮಹಾರಾಣಿಯರ ಮುಂದೆ ಸೇವಕರು ನಿಂತ್ಕೊಂಡಿರ್ತಾರೆ, ಹಾಗೆ ಆ ತಾಯಿಯ ಸೇವಕರಾಗಿ ನಾವು ನಿಂತುಕೊಂಡು ಪೂಜೆಯನ್ನು ಮಾಡಬೇಕು. ಒಂದು ಕಡೆಗೆ ಪೂಜೆ ಮಾಡುವ ವಿಧಿ ವಿಧಾನ ಎಷ್ಟು ಮಹತ್ತರವಾದದ್ದು ಅಂತಂತಂದರೆ ನಮಗೆ ಆ ತಿಳುವಳಿಕೆ ಇರಬೇಕ್ರಿ. ನಾನು ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋದಿದ್ದೆ. ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೊರಗಡೆಗೆ ಒಂದು ಬೋರ್ಡ್ ಹಾಕಿದ್ರು, ಏನು ನಿಮ್ಮ ಚಪ್ಪಲಿ, ನಿಮ್ಮ ಪದವಿ ಎರಡೂ ಅಲ್ಲೇ ಹೊರಗೆ ಬಿಟ್ಟು ಬರ್ರಿ ಅಂತ. ಏನಂತ ಬರ್ತಿದ್ರು, ನಿಮ್ಮ ಚಪ್ಪಲಿ, ನಿಮ್ಮ ಪದವಿ ಎರಡೂ ಅಲ್ಲೇ ಹೊರಗೆ ಬಿಟ್ಬಿಡ್ರಿ. ಯಾಕೆ? ದೇವರ ಮುಂದೆ ಎಲ್ಲರೂ ಸಮಾನ. ತಾಯಿಗೆ ಈ ಮಗು ಹೆಚ್ಚು, ಈ ಮಗು ಕಡಿಮೆ ಅಂತಲ್ಲ, ತಾಯಿಗೆ ಎಲ್ಲ ಮಕ್ಕಳು ಸಮಾನ. ಆ ಮಹಾಲಕ್ಷ್ಮಿ ಇವತ್ತಿನ ದಿವಸ ನಮ್ಮ ಮನೆಗೆ ಬಂದಾಳ ಅಂತಂತಂದ್ರೆ ಮಮತೆ ಒಂದೇ ನಮ್ಮ ಹತ್ರ, ಮಮತೆಯ ಪ್ರೀತಿಯನ್ನು ಅಪೇಕ್ಷೆ ಮಾಡ್ತಾಳ. ಅದನ್ನಷ್ಟೇ ಲಕ್ಷದೊಳಗೆ ಇಟ್ಕೊಂಡು ಪೂಜೆ ಮಾಡ್ಬೇಕು ನಾವು. ಎಷ್ಟೋ ಜನ ಪೂಜೆ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತೇವೆ, ಆ ಕಡೆ ಈ ಕಡೆ ಲಕ್ಷ ಕೊಡ್ತೇವೆ, ಅವ್ರಿಗೆ ಬೈತೇವೆ, ಇವ್ರಿಗೆ ಬೈತೇವೆ, ಏನು ಮಾಡಿದ್ರು ಹಂಗಾತು, ಇದನ್ನು ಮಾಡಿದ್ರು ಹಂಗಾತು, ಹಂಗಾತು ಹಿಂಗಾತು ಅಂಥೇಳಿ ಏನೋ ಬೈಕೋತ ಅನ್ಕೋತ ಮಾಡ್ಕೋತ ಪೂಜೆ ಮಾಡ್ತೇವೆ. ಆ ರೀತಿಯಾಗಿ ಪೂಜೆ ಮಾಡೋದಿದ್ರೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ್ರಿ, ಅದರಿಂದ ಮಹಾಲಕ್ಷ್ಮಿ ದೇವಿ ಅನುಗ್ರಹ ಆಗೋದಿಲ್ಲ. ನಿಮಗೆ ಮಹಾಲಕ್ಷ್ಮಿ ದೇವಿ ಅನುಗ್ರಹ ಆಗಬೇಕು ಅಂತಂತಂದರೆ ಮನಸ್ಸನ್ನು ಶಾಂತವಾಗಿಟ್ಕೊಳ್ರಿ, ಯಾರನ್ನು ಬೈಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಕಡೆಯಿಂದ ಎಷ್ಟು ಆಗ್ತದೆ ಅಷ್ಟು ಭಕ್ತಿಯಿಂದ, ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟು, ಅಷ್ಟು ನಿಮ್ಮ ಪೂರ್ಣ ಮನಸ್ಸನ್ನು ಇಟ್ಟು ತಾಯಿಯ ಆರಾಧನೆಯನ್ನು ಮಾಡಿರಿ, ಅಂದಾಗ ಮಾತ್ರ ಫಲ ಸಿಗ್ತದೆ. ಸೊ ಅದಕ್ಕೆ ನಾನಿಲ್ಲಿ ಹೇಳ್ತೇನೆ, ಏನು ಸಂಕಲ್ಪ ಮಾಡಬೇಕು, ಆಚಮನವನ್ನು ಮಾಡಬೇಕು,
ಒಂದು ತಂಬಿಗೆ ನೀರನ್ನು ಇಟ್ಕೊಂಡಿರಿ. ಈ ರೀತಿಯಾಗಿ ತಾಮ್ರದ ತಂಬಿಗೆಯಲ್ಲೋ ಅಥವಾ ನಿಮ್ಮ ಮನೆಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಆ ರೀತಿಯಾಗಿ ಬೆಳ್ಳಿಯ ತಂಬಿಗೆಯಲ್ಲೋ ನಿಮಗೆ ಹೆಂಗೆ ಅನುಕೂಲ ಆಗ್ತದೆ ಹಾಗೆ ತಂಬಿಗೆಯನ್ನು ಇಟ್ಕೊಳ್ರಿ. ಕಲಶ ಪೂಜೆಯನ್ನು ಮೊದಲಿಗೆ ಮಾಡಿರಿ, ದೀಪವನ್ನು ಹಚ್ಚಿ ಕಲಶ ಪೂಜೆಯನ್ನು ಮಾಡಿ. ತದನಂತರದಲ್ಲಿ ಯಾರಾದರೂ ನಿಮಗೆ ಮಾಡಿಸುವಂಥವ್ರು, ಪೂಜೆ ಮಾಡಿಸುವವರಂಥವ್ರು ಉಪಲಬ್ಧರಿದ್ದರು ಅಂತಂದರೆ ಅವಶ್ಯವಾಗಿ ಅವರನ್ನು ಕರೆಸಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸಮಯವನ್ನು ಪೂಜೆಗೋಸ್ಕರ ಅಂತಲೇ ಮೀಸಲಿಟ್ಟು ಏನೇನು ಪೂಜೆಗಳಿವೆ ಅದೆಲ್ಲವನ್ನು ಛಂದೋಬದ್ಧವಾಗಿ ನೀವು ಮಾಡಿರಿ. ಸೊ ಅದಕ್ಕೆ ನಾನು ಅದನ್ನೆಲ್ಲವನ್ನು ಹೇಳ್ತಾ ಹೋಗ್ತೇನೆ. ಮೊಟ್ಟ ಮೊದಲಿಗೆ ಸಂಕಲ್ಪ ಬಹುಮುಖ್ಯವಾದದ್ದು. ಎಲ್ಲರ ಮನೆಯಲ್ಲಿ ಸಂಕಲ್ಪ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಎಲ್ಲರ ಮನೆಗೂ ಆಚಾರ್ಯರನ್ನು ಅಥವಾ ಪುರೋಹಿತರನ್ನು ಕರೆಸಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಅಂಥವರಿಗೆ ಉಪಯುಕ್ತವಾಗಲಿ ಅಂಥೇಳಿ ನಮ್ಮ ಜೀ ಕನ್ನಡ ನ್ಯೂಸ್ ವಾಹಿನಿಯ ಮುಖಾಂತರವಾಗಿ ವರಮಹಾಲಕ್ಷ್ಮಿ ಹಬ್ಬದ ಸಂಕಲ್ಪವನ್ನು ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ. ಅದು ಈ ಒಂದು ಕಾರ್ಯಕ್ರಮದ ವಿಶೇಷತೆ. ಹಾಗಿದ್ದರೆ ಇನ್ಮುಂದೆ ಆ ಸಂಕಲ್ಪವನ್ನು ಮಾಡಿಸ್ತೇನೆ. ವರಮಹಾಲಕ್ಷ್ಮಿ ಹಬ್ಬದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಯಾರು ಮಾಡ್ಲಿಕ್ಕತ್ತೀರಿ, ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡ್ಲಿಕ್ಕತ್ತಿರಲ್ಲ, ಅವರೆಲ್ಲರಿಗೂ ಕೂಡ ಈ ಸಂಕಲ್ಪ ಸಂಬಂಧ ಬೀಳುತ್ತದೆ. ಅದರಿಂದ ಎಲ್ಲರೂ ಕೂಡ ಈ ಪೂಜೆಯನ್ನು ಮಾಡಬೇಕಾದದ್ದು, ಈ ಪೂಜೆಯ ಸಂಕಲ್ಪವನ್ನು ಮಾಡಬೇಕಾದದ್ದು. ಸೊ ಸಂಕಲ್ಪ ಈ ರೀತಿಯಾಗಿದೆ. ಎಲ್ಲರೂ ಕೂಡ ನಿಮ್ಮ ಬಲಕಿವಿಯನ್ನು ಮುಟ್ಕೊಳ್ಬೇಕು. ಶ್ರೋತ್ರಾಚಮನಂ ಆಚಮನಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಶ್ವವೇ ನಮಃ, ಮುತ್ಸೂದನಾಯ ನಮಃ, ತ್ರಿಕೋಣಾನ್ವಾಂ ಶಿಧರಾಂ ಶಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಘರ್ಷಣಾಯ ನಮಃ, ವಾಸುದೇವಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದೋಕ್ಷಾಯ ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜಾನಾರ್ದಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಇವತ್ತಿನ ಸಂವತ್ಸರ ಮತ್ತು ಎಲ್ಲವನ್ನ ಹೇಳಬೇಕು, ಅದನ್ನೆಲ್ಲವನ್ನ ನಾನು ಹೇಳ್ತೇನೆ. ಶೋಭಕೃತನಾಮ ಸಂವತ್ಸರಸ್ಯ ದಕ್ಷಿಣಾಯಣೇ ವರ್ಷಾ ಋತೋ ಶ್ರಾವಣ ಮಾಸೇ ಶುಕ್ಲಪಕ್ಷೇ ಅದ್ಯ ನವಮ್ಯಾಂ ತಿಥೋ ವಾಸರಃ ವಾಸರಸ್ತು. ಇವತ್ತಿನ ವಾರ ಶುಕ್ರವಾರ. ಸೊ ಅಂತಹ ಶುಭ ಶುಕ್ರವಾರದ ಮುಹೂರ್ತದಂದು ಇವತ್ತಿನ ದಿವಸ ತಾಯಿಯ ಮುಂದೆ ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಕೈ ಮುಕ್ಕೊಂಡು ಹೇಳಬೇಕು. ಅಸ್ಮಾಕಂ ಸರ್ವೇಷಾಂ ಸಹಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಹು ಆರೋಗ್ಯ ಐಶ್ವರ್ಯ ಸಂಪದ ಅಭಿವೃದ್ಧ್ಯರ್ಥಂ. ಎಲ್ಲರೂ ಹೇಳಬೇಕು. ವಿಶೇಷತಃ ಮಹಾಲಕ್ಷ್ಮಿ ದೇವ್ಯಸ್ಯ ಸಂಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ. ವರ್ಷೇ ವರ್ಷೇ ಆಚರಿಷ್ಯಮಾಣ ಶ್ರೀ ಮಹಾಲಕ್ಷ್ಮಿ ದೇವ್ಯಸ್ಯ ವ್ರತಾಚರಣಂ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾವೈಭವಂ ಕರಿಷ್ಯೇ. ವಿಶೇಷತಃ ನಿಮ್ಮ ಹೆಸರು ನಕ್ಷತ್ರ ರಾಶಿ, ನಿಮ್ಮನೆಯವರು ಹೆಸರು ನಕ್ಷತ್ರ ರಾಶಿ, ಮಕ್ಕಳು ಹೆಸರು ನಕ್ಷತ್ರ ರಾಶಿ, ಹೆಸರು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತಂದರೆ ಕಡೆಗೆ ಹೆಸರಾದರೂ ಅಥವಾ ಹೆಸರಂತೂ ಗೊತ್ತಿರ್ತದೆ, ಹೆಸರು ಹೇಳ್ರಿ. ಸೊ ಈ ರೀತಿಯಾಗಿ ಎಲ್ಲರ ಹೆಸರನ್ನು ತೆಗೆದುಕೊಂಡು ಸಂಕಲ್ಪವನ್ನು ಮಾಡಿ ಮತ್ತೆ ಕೈ ಮುಕ್ಕೊಂಡು ಹೇಳಬೇಕು. ಹೇಳ್ರಿ. ವಿಶೇಷತಃ ಅದ್ಯ ಮಮ ಗೃಹೇಶು ನಿರಂತರ ಲಕ್ಷ್ಮೀನಿವಾಸ ಸಿದ್ಧ್ಯರ್ಥೇ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾವೈಭವಂ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥೇ ಅದ್ಯ ಮಹಾಲಕ್ಷ್ಮಿ ದೇವ್ಯಸ್ಯ ಸನ್ನಿಧಾನೇ ವರಮಹಾಲಕ್ಷ್ಮಿ ವ್ರತಾಚರಣಂ ಕರಿಷ್ಯೇ ಅಂಥೇಳಿ ಕೈ ಒಳಗಡೆಗೆ ಅಕ್ಷತೆಯನ್ನು ಹಾಕಿಕೊಂಡು ಅಕ್ಷತಾ ನೀರನ್ನು ಬಿಡಬೇಕು. ಸೊ ಇದು ಈ ವರಮಹಾಲಕ್ಷ್ಮಿ ಹಬ್ಬದ ಸಂಕಲ್ಪ. ಈ ಸಂಕಲ್ಪವಾದ ನಂತರ ಮೊಟ್ಟ ಮೊದಲಿಗೆ ತಾಯಿಯ ಆವಾಹನೆಯನ್ನು ನಾವು ಮೂರ್ತಿಯೊಳಗೆ ಮಾಡಬೇಕಾದದ್ದು. ಪ್ರಾಣ ಪ್ರತಿಷ್ಠಾಪನಾ ಪುರಸ್ಸರವಾಗಿ ಅದನ್ನು ಮಾಡಬೇಕು. ಸೊ ಈ ಎಲ್ಲ ಪ್ರಕ್ರಿಯೆಗಳನ್ನು ಅಂದರೆ ಷೋಡಶ ಉಪಚಾರಗಳನ್ನು ನಾನು ಇವತ್ತಿನ ದಿವಸ ನಮ್ಮ ವಾಹಿನಿಯ ಮುಖಾಂತರ ಜೀ ಕನ್ನಡ ನ್ಯೂಸ್ ಮುಖಾಂತರವಾಗಿ ತಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ಮಾಡಿಕೊಳ್ಳಬೇಕು. ಪ್ರಾಣ ಪ್ರತಿಷ್ಠಾ ಮಂತ್ರಗಳಿವೆ. ಸೊ ಆ ಪ್ರಾಣ ಪ್ರತಿಷ್ಠಾ ಮಂತ್ರಗಳನ್ನು ಹೇಳಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮೊಟ್ಟ ಮೊದಲಿಗೆ ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನಾ ನಂತರ ಆವಾಹನವನ್ನು ಮಾಡಬೇಕು. ತಾಯಿ, ಇವತ್ತಿನ ದಿವಸ ನೀವು ನಮ್ಮ ಮನೆಗೆ ಬರಬೇಕು ಅಂಥೇಳಿ ಆ ತಾಯಿಗೆ ಆವಾಹನವನ್ನು ನಾವು ಮೊಟ್ಟ ಮೊದಲಿಗೆ ಕೊಡಬೇಕು. ಆವಾಹನ ಮಾಡಿದ್ದು ತಾಯಿಯನ್ನು ನಾವು ಮನೆ ಕರೆಸಿದ್ವಿ. ಮನೆ ಕರೆಸಿದ ನಂತರ ಮೊಟ್ಟ ಮೊದಲು ಮಾಡಬೇಕಾದದ್ದೇನು
ಅಕ್ಕಿಗೆ ಕೂಡಲಿಕ್ಕೆ ಒಂದು ಸ್ಥಾನವನ್ನು ನಾವು ಕೊಡಬೇಕಾದದ್ದು. ಸೊ ಆ ಸ್ಥಾನವನ್ನು ಕೊಡಲಿಕ್ಕೆ ನಾವು ಯಾವ ಪೀಠ ಅಥವಾ ಯಾವ ಮಣೆ ಇಟ್ಟಿರ್ತೇವೆ ಆ ಮಣೆಗೆ ನಾವು ಅಕ್ಷತೆಯನ್ನು ಹಾಕಿ ತಾಯಿ ಬಂದು ನೀನು ಇವತ್ತಿನ ದಿವಸ ಇಂಥ ಕಲಶದೊಳಗೆ ಇಂಥ ಮೂರ್ತಿಯೊಳಗೆ ಪ್ರಾಣ ಪ್ರತಿಷ್ಠಾಪಳಾಗಿದ್ದೀಯಾ ಅದರಿಂದ ಬಂದು ನಮ್ಮ ಮನೆಯಲ್ಲಿ ವಾಸವುಳ್ಳವಳಾಗು ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವೇನು ಮಾಡಬೇಕು ಪೀಠಕ್ಕೆ ಅಕ್ಷತೆಯನ್ನು ಹಾಕಬೇಕು ಅದನ್ನು ಪೀಠ ಪೂಜಾ ಅಂತ ಕರೀತಾರೆ. ಸೊ ಈ ರೀತಿಯಾಗಿ ಆವಾಹನ ಆಸನವನ್ನು ಮಾಡಿದಾದ ನಂತರ ಫಸ್ಟ್ ಅವಳಿಗೆ ಮನೆಗೆ ಯಾವ ರೀತಿಯಾಗಿ ಯಾರಾದರೂ ಬಂದರು ಅಂತಂದ್ರೆ ಅವರಿಗೆ ಕೈಕಾಲು ತೊಳ್ಕೊಂಡು ಫ್ರೆಶ್ ಆಗಿರಿ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ತಾಯಿ ಮಹಾಲಕ್ಷ್ಮೀ ದೇವಿಯ ಆಗಮನ ಆದ ತಕ್ಷಣ ಅವಳಿಗೆ ಪಾದಾರವಿಂದ ಯೋಹೋ ಪಾದ್ಯಮ್ಮ ಕಾಲು ತೊಳಿಲಿಕ್ಕೆ ನೀರನ್ನು ಕೊಡಬೇಕು. ಹಸ್ತಯೋಹೋ ಅರ್ಘ್ಯಮ್ಮ ಒಂದು ಕಡೆಗೆ ಕೂಡಿಸಿ ಪಾದ ತೊಳಿಬೇಕು, ಕೈ ತೊಳ್ಕೊಳ್ಳೋಕ್ಕೆ ನೀರು ಕೊಡಬೇಕು. ಮುಖೇ ಆಚಮನೀಯಮ್ಮ ಮುಖವನ್ನು ತೊಳೆದುಕೊಳ್ಳಲು ನೀರನ್ನು ನಾವು ಸಮರ್ಪಣೆ ಮಾಡಬೇಕು. ಸೊ ಇದೆಲ್ಲದಕ್ಕೂ ಕೂಡ ನೀವು ಬೇರೆ ಒಂದು ತಮಗೆ ನೀರನ್ನು ತುಂಬಿಟ್ಕೊಂಡಿರ್ಬೇಕು. ಯಾವುದು ಕಲಶ ಪೂಜೆಯನ್ನೇನು ಮಾಡಿರ್ತಿರಲ್ಲ, ಸೊ ಆ ಕಲಶ ಪೂಜೆ ಮಾಡಿದಂತಹ ಕಲಶ ಪೂಜೆಯಿಂದಲೇ ಅದೇ ನೀರನ್ನು ತೆಗೆದುಕೊಳ್ಬೇಕು. ಸೊ ಈ ರೀತಿಯಾಗಿ ಪಾದಾರವಿಂದ ಯೋಹೋ ಪಾದ್ಯಮ್ಮ ಹಸ್ತಯೋಹೋ ಅರ್ಘ್ಯಮ್ಮ ಮುಖೇ ಆಚಮನೀಯಂ ಸಮರ್ಪಯಾಮಿ ಇದಾದ ನಂತರ ತಾಯಿಗೆ ಸ್ನಾನವನ್ನು ಮಾಡಿಸಬೇಕು. ನೀವು ಮೂರ್ತಿ ಇಟ್ಕೊಂಡಿದ್ರಿ ಅಂತಂದರೆ ಮೂರ್ತಿಗೆ ಅಭಿಷೇಕವನ್ನು ಮಾಡಬಹುದು. ಇಲ್ಲ, ನಾವು ಈ ರೀತಿಯಾಗಿ ಮೂರ್ತಿಯನ್ನು ಕೂಡಿಸಿದ್ದೇವೆ ಇದಕ್ಕೆ ನಾವು ಅಭಿಷೇಕವನ್ನು ಮಾಡ್ತೇವೆ ಅಂತಂದರೆ ಒಂದು ಹೂವನ್ನು ಆ ಕಲಶದೊಳಗೇನು ನೀವು ಪೂಜೆ ಮಾಡಿರ್ತೀರಿ ಆ ಕಲಶದ ನೀರನ್ನು ತೆಗೆದುಕೊಂಡು ಹೂವನ್ನು ಅದರೊಳಗೆದ್ದಿ ಆ ತಾಯಿಗೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಇದು ಶುದ್ಧೋದಕ ಸ್ನಾನವಾಗ್ತದೆ. ನಾವು ಹಾಲು ಮೊಸರು ಸಕ್ಕರೆ ತುಪ್ಪ ಜೇನುತುಪ್ಪ ಇದೆಲ್ಲ ದ್ರವ್ಯಗಳನ್ನು ಇಟ್ಕೊಂಡು ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂತಂದರೆ, ಮತ್ತು ಅಲ್ಲೂ ಅದೇ ರೀತಿಯಾಗಿ ಮೂರ್ತಿಯನ್ನು ಇಟ್ಕೊಂಡಿದ್ರಿ ಅಂತಂದರೆ ಅವಶ್ಯವಾಗಿ ನೀವು ಸ್ವಲ್ಪ ಸ್ವಲ್ಪವಾಗಿ ನಿಮಗೆ ಬರುವಂತಹ ಶ್ರೀ ಸೂಕ್ತವನ್ನು ಮಹಾಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಅಷ್ಟೋತ್ತರಗಳನ್ನು ಹೇಳಿಕೊಂಡು ನೀವು ಅಲ್ಲಿ ಹಾಕಬೇಕು. ನನಗೆ ಯಾವ ಮಂತ್ರ ಬರುವುದಿಲ್ಲರಿ, ತಂತ್ರ ಬರುವುದಿಲ್ಲ, ನನಗೇನೂ ಗೊತ್ತಿಲ್ಲ ಗುರುಗಳೇ, ನಾನೇನು ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮನಸ್ಸಿನಿಂದ ಓಂ ವರಮಹಾಲಕ್ಷ್ಮೀ ನಮಃ ಶ್ರೀಂ ವರಮಹಾಲಕ್ಷ್ಮೀ ನಮಃ, ಗಂಡಸರು ಹೇಳೋದಾಗಿತ್ತು ಅಂತಂದರೆ ಓಂಕಾರ ಸಹಿತವಾಗಿ ಹೇಳಬೇಕು, ಹೆಣ್ಮಕ್ಳು ಹೇಳೋದಾಗಿತ್ತು ಅಂತಂದರೆ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತೇಳಿ ಹೇಳಬೇಕು. ಸೊ ಈ ರೀತಿಯಾಗಿ ಶ್ರೀಂ ವರಮಹಾಲಕ್ಷ್ಮೀ ನಮಃ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳೋಣದ್ರ ಮುಖಾಂತರವಾಗಿ ನಾನು ಹೇಳುವಂತಹ ಮಂತ್ರಗಳನ್ನು ಅಥವಾ ಪುಸ್ತಕಗಳಲ್ಲಿರುವಂತಹ ಮಂತ್ರಗಳಿಗೆ ತತ್ಸಮಾನವಾದಂತಹ ಪೌರಾಣಿಕ ಮಂತ್ರಗಳು ನಾಮ ಮಂತ್ರಗಳು ಇದಾಗಿದೆ. ಸೊ ಇದನ್ನು ಹೇಳಿಕೊಂಡು ನೀವೇನು ಮಾಡಬಹುದು, ಅಭಿಷೇಕಾದಿಗಳನ್ನು ಮಾಡಬಹುದು. ಪಂಚಾಮೃತ ಅಭಿಷೇಕಾದಿ ನಂತರ ಮಧುಪರ್ಕವನ್ನು ವಿಶೇಷವಾಗಿ ಜೇನುತುಪ್ಪವನ್ನು ಅದೇ ರೀತಿಯಾಗಿ ಒಂದು ಹೂವಿನ ದಳವನ್ನು ಅಥವಾ ಮತ್ತೊಂದನ್ನು ತೆಗೆದುಕೊಂಡು ಅದನ್ನು ತಾಯಿಯ ಪಾದಕ್ಕೆ ಸಮರ್ಪಣೆಯನ್ನು ಮಾಡಬೇಕು. ಇದಾದ ನಂತರ ನಾವೇನು ಮಾಡಬೇಕು ಅಂತಂತಂದರೆ ವಸ್ತ್ರಗಳನ್ನು ತಾಯಿಗೆ ಕೊಡುವಂಥದ್ದು. ನೀವು ಏನು ಸೀರೆಯನ್ನು ತಂದಿರ್ತೀರಿ, ಈಗ ಅಕಸ್ಮಾತ್ತಾಗಿ ನಾವು ಸೀರೆಯೆಲ್ಲ ಉಡಿಸ್ಬಿಟ್ಟೇವೆ ಅಂತಂತಂದರೆ ಆ ಉಡಿಸಿದ್ದನ್ನು ಮುಟ್ಟಬೇಕು. ಯಾವ ರೀತಿಯಾಗಿ ನೀವು ಎಲ್ಲ ಮದ್ಲೇಕ ಮಾಡಿ ಗೆಜ್ಜೆ ವಸ್ತ್ರ ಮದ್ಲೇಕ ಏರಿಸ್ಬಿಟ್ಟೇವಿ, ಹೂವು ಮದ್ಲೇಕ ಏರಿಸ್ಬಿಟ್ಟೇವಿ, ಮತ್ತು ಪುಷ್ಪಗಳನ್ನು ಮದ್ಲೇಕ ಏರಿಸ್ಬಿಟ್ಟೇವಿ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಅಕ್ಷತೆಯನ್ನಾದರೂ ಏರಿಸಬೇಕು. ಇಲ್ಲ ಅದನ್ನು ನೀವು ಎಲ್ಲೆಲ್ಲೇ ಇಟ್ಟಿರಿ ಆ ಭಾಗಗಳನ್ನು ಮುಟ್ತಾ ಮುಟ್ತಾ ಹೋಗಬೇಕು. ಸೊ ಈ ರೀತಿಯಾಗಿ ಮಾಡಿ ಅದನ್ನು ಆ ಸೇವೆಯನ್ನು ಸಮರ್ಪಣೆ ಮಾಡಬೇಕು. ಸೊ ಇದು ಷೋಡಶೋಪಚಾರ ಪೂಜೆಯೇ ಇವತ್ತಿನ ದಿವಸ ನಾನು ನಿಮಗೆ ಹೇಳಿಕೊಡ್ಲಿಕ್ಕತ್ತಿದ್ದು. ಸೊ ಅದಕ್ಕೇನು ಮಾಡಬೇಕು, ಶುದ್ಧೋದಕವನ್ನು ಮಾಡಬೇಕು, ಅದಾದ ನಂತರ ಸ್ನಾನ ಎಲ್ಲ ಮುಗಿಯುತ್ತದೆ, ಸ್ನಾನ ಆದ ಮೇಲೆ ವಸ್ತ್ರ ಸಮರ್ಪಣೆಯನ್ನು ಕೊಡಬೇಕು. ವಸ್ತ್ರಾದಿಗಳ ಸಮರ್ಪಣೆಯ ನಂತರ ನೀವೇನು ಮಾಡಬೇಕು ಅಂತಂತಂದರೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಎಷ್ಟೋ ಜನ ಹೇಳ್ತಾರೆ ಗೆಜ್ಜೆ ವಸ್ತ್ರ ಎಷ್ಟು ಏರಿಸಬೇಕು ನಾನು ತಾಯಿಗೆ, 21 ಇರಿಸ್ಬೇಕಾ, 51 ಇರಿಸ್ಬೇಕಾ, 108 ಇರಿಸ್ಬೇಕಾ ಅಂತಂದು ಪ್ರಶ್ನೆ ಮಾಡಿಕೊಂಡ್ರೆ ನಿಮ್ಮ ಪ್ರಾರ್ಥನೆಗಳು ಅನಂತ ಇದೆ. ಅನಂತವಾದಂತಹ ಗೆಜ್ಜೆ ವಸ್ತ್ರವನ್ನು ಏರಿಸ್ಬೇಕು ನಾವು ಆ್ಯಕ್ಚುಲಿ ಹಂಗೆ ನೋಡಿದ್ರೆ. ಆದರೆ ನಮ್ಮ ಕಡೆಯಿಂದ ಮಿನಿಮಮ್ ಎಷ್ಟು ಸಾಧ್ಯ ಆಗ್ತದೆ ಅಂತನ್ನುವುದನ್ನು ಲಕ್ಷದೊಳಗಿಟ್ಕೊಂಡು ಅದನ್ನು ನಾವೇನು ಮಾಡಬೇಕು, 21 ಮಿನಿಮಮ್, ಮ್ಯಾಕ್ಸಿಮಮ್ 108, 501, ನಿಮಗೆ ಹೆಂಗೆ ಆ ಒಂದು ಗೆಜ್ಜೆ ವಸ್ತ್ರಗಳ ನಿಮಗೆ ರೆಡಿನೇ ಸಿಗ್ತದೆ. ಸೊ ಮನೆಯಲ್ಲಿ ಮಾಡಿದ್ದು ಇದ್ದರೆ ಬಹಳ ಉತ್ತಮ, ಇಲ್ಲ ನಮ್ಮ ಕಡೆಯಿಂದ ಸಾಧ್ಯ ಆಗುವುದಿಲ್ಲ ಅಂತನ್ನುವಂತಹ ಸ್ಥಿತಿ ಇತ್ತು ಅಂತಂದರೆ ಅವಶ್ಯವಾಗಿ ತೆಗೆದುಕೊಂಡು ಬನ್ನಿ. ತೆಗೆದುಕೊಂಡು ಬಂದಂತಹ ಗೆಜ್ಜೆ ವಸ್ತ್ರಗಳನ್ನು ಚೆನ್ನಾಗಿ ಆ ತಾಯಿಗೆ ಅಲಂಕಾರ ರೂಪದೊಳಗೆ ಅದನ್ನು ನೀವು ಏರಿಸಬೇಕು. ಏರಿಸ್ತಿರ್ಬೇಕಾದ್ರೆ 100,000 ಇಟ್ಕೊಳ್ಳ್ರಿ. ಎರಡೂ ತುದಿಗೇನಿದೆ ಅರಿಶಿಣ ಕುಂಕುಮವನ್ನು ತಪ್ಪದೇ ಹಚ್ಚಬೇಕು. ಎರಡೂ ತುದಿಗೇನಿದೆ ಅರಿಶಿಣ ಕುಂಕುಮವನ್ನು ತಪ್ಪದೇ ಹಚ್ಚಿ ಈ ರೀತಿಯಾಗಿ ಗೆಜ್ಜೆಯ ವಸ್ತ್ರವನ್ನು ಅದನ್ನು ನಾವು ಸಮರ್ಪಣೆ ಮಾಡಬೇಕು. ಸೊ ಗೆಜ್ಜೆಯ ವಸ್ತ್ರದ ಸಮರ್ಪಣೆ ಆಗ್ತದೆ, ಅರಿಶಿಣ ಕುಂಕುಮಗಳ ಸೌಭಾಗ್ಯ ದ್ರವ್ಯಗಳನ್ನು ಕೊಡ್ತೇವೆ. ಅದಾದ ನಂತರ ಬಹುಮುಖ್ಯವಾಗಿ ಬರುವಂಥದ್ದು ಅಂಗಾಂಗಗಳ ಪೂಜೆ. ಸೊ ಪ್ರತಿಯೊಂದು ಕಾಲಿನಿಂದ ಹಿಡಿದುಕೊಂಡು ಶಿರಸ್ಸಿನವರೆಗೂ ತಾಯಿಯ ಪ್ರತಿಯೊಂದು ಅಂಗಕ್ಕೂ ಕೂಡ ಪೂಜೆಯನ್ನು ಹೇಳಿದ್ದಾರೆ. ಸೊ ಆ ಎಲ್ಲ ಪೂಜೆಯನ್ನು ಮಾಡಿ
ನೋಡ್ರಿ ನಾ ಒಂದು ಮಾತು ಹೇಳ್ತೀನಿ, ಪೂಜಾ ಮಾಡುದ ಖರೆ ಅದ ಅಂತಂದಮೇಲೆ ಪಾಂತ ಮಾಡ್ಬೇಕು, ಮನಸ್ಸಿಗೆ ಸಂತೋಷ ಆಗ್ಬೇಕು, ಆಹ್ಲಾದ ಆಗ್ಬೇಕು. ತಾಯಿ ಮುಂದೆ ವರ್ಷಕ್ಕೊಮ್ಮೆ ನಾವು ಕೂಡ್ತೇವೆ ಅಂತಂತಂದ್ರೆ ಖುಷಿ ಅನ್ಬೇಕು. ತಾಯಿ ಮಾಡಿಸ್ಕೊಳ್ಳುವಂತಹ ತಾಯಿಗೂ ಕೂಡ ಖುಷಿ ಅನಿಸ್ಬೇಕು, ಮಾಡುವಂಥವ್ರು ನಮಗೂ ಬಹಳ ಸಂತೋಷ ಆಗಬೇಕು. ಆ ಸಂತೋಷದಿಂದ ಇಡೀ ವರ್ಷ, ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬರೋ ತನಕನೂ ನಾವು ಸಂತೋಷದಿಂದ ಇರ್ಬೇಕು. ಹಂಗೆ ಆ ತಾಯಿ ವರ ಕೊಟ್ಟು ಹೋಗ್ಬೇಕು ನಮಗೆ. ಸೊ ಆ ರೀತಿಯಾಗಿ ದಯವಿಟ್ಟು ಪೂಜೆಗೆ ಸಮಯವನ್ನು ಮೀಸಲಿಟ್ಟು ಚೆನ್ನಾಗಿ ಪೂಜೆಯನ್ನು ಮಾಡಿ. ಅದಕ್ಕೆ ನಾನು ಹೇಳಿದೆ, ಚೆನ್ನಾಗಿ ಪೂಜೆ ಮಾಡೋದು ಅಂತಂದರೆ ಬಹಳಷ್ಟು ದ್ರವ್ಯಗಳನ್ನು ಇಡೋದು, ರೊಕ್ಕ ಇಡೋದು ಮತ್ತೊಂದಲ್ಲ. ಅಷ್ಟು ಪ್ರಫುಲ್ಲವಾದಂತಹ ಮನಸ್ಸು, ಅಷ್ಟು ಶಾಂತ ಚಿತ್ತವಾದಂತಹ ಸ್ವಭಾವ, ಅಷ್ಟು ವಿಶೇಷವಾಗಿ ಭಕ್ತಿಯನ್ನು ಇಟ್ಟಂತಹ ಮನಸ್ಸಿನಿಂದ ಕೂಡಿ ನಾವು ಪೂಜೆಯನ್ನು ಮಾಡಬೇಕು. ಇದನ್ನು ನೀವು ಲಕ್ಷ್ಯದೊಳಗೆ ಇಟ್ಕೊಡ್ರಿ, ಇದನ್ನು ನೀವು ಲಕ್ಷ್ಯದೊಳಗೆ ಇಟ್ಕೊಂಡು ಪೂಜೆ ಮಾಡಿರಿ. ಯಾಕೆ ಲಕ್ಷ್ಮಿ ಅನುಗ್ರಹ ಆಗೋದಿಲ್ಲ ನಾನು ನೋಡ್ತೀನಿ. ಸೊ ಈ ರೀತಿಯಾಗಿ ಹರಿದ್ರ ಕುಂಕುಮವನ್ನು ಏರಿಸಬೇಕು, ಧೂಪವನ್ನು ದೀಪವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು. ಧೂಪದ ಕಡ್ಡಿಯನ್ನಿರ್ತದೆ, ಧೂಪದ ಕಡ್ಡಿ ಅಂಟಿಸಿ ನೀವು ಧೂಪವನ್ನು ದೀಪವನ್ನು ಸಮರ್ಪಣೆ ಮಾಡಬಹುದು. ತದನಂತರದಲ್ಲಿ ಧೂಪ ದೀಪಾದಿಗಳ ನಂತರದಲ್ಲಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಏನು ನೈವೇದ್ಯಕ್ಕೆ ಮಾಡಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ನಿಮ್ಮ ಕಡೆಯಿಂದ ಎಷ್ಟು ಪದಾರ್ಥಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಹೂರಣವನ್ನು ಪ್ರಧಾನವಾಗಿ ಇಟ್ಟುಕೊಂಡು, ಹೂರಣವನ್ನು ಕಡಲೆಬೇಳೆಯ ಹೂರಣವನ್ನು ಪ್ರಧಾನವಾಗಿ ಇಟ್ಟುಕೊಂಡು ನಿಮ್ಮ ಕಡೆಯಿಂದ ಎಷ್ಟು ಸ್ವೀಟ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಡಿರಿ. ಕರೆದದ್ದು, ಹುರಿದದ್ದು, ಮತ್ತೊಂದು, ಮುಗಿದೊಂದು, ಆಮೇಲೆ ಚಟ್ನಿ, ಕೋಸಂಬರಿ, ಪಲ್ಯ, ಅನ್ನ ಸಾರು, ಅನ್ನ ಹುಳಿ, ಬಾತು, ಮತ್ತೊಂದು ಮುಗಿದು, ನಿಮಗೆ ದೇವರು ಎಷ್ಟೇ ಶಕ್ತಿ ಕೊಡ್ತಾನೆ ಶಕ್ತಿ ಮೀರಿ ಎಲ್ಲ ರೀತಿಯಾದಂತಹ ಪೂಜಾ ನೈವೇದ್ಯಗಳಿಗೆ ಪ್ರಬಂಧವನ್ನು ಮಾಡಿಕೊಳ್ಳ್ರಿ. ಸೊ ಇದೆಲ್ಲವನ್ನು ಮಾಡಿ ಅದನ್ನು ಆ ಮಹಾಲಕ್ಷ್ಮಿ ದೇವಿ ಮುಂದೆ ತಂದಿಟ್ಟಾಗ ಅದನ್ನು ನೋಡಿದ ಕೂಡಲೇ ಸಂತೋಷ ಆಗಬೇಕು. ಆಮೇಲೆ ಬಡಿಸೋ ಮುಂದಾಗ ಮಾತ್ರ ಚೆನ್ನಾಗಿ ಬಡಿಸ್ಬೇಕು. ನೀವೊಂದು ಎಲೆಯಲ್ಲಿ ಇಟ್ಕೊಂಡು ಎಲ್ಲ ಇಷ್ಟಿಷ್ಟಿಷ್ಟಿಷ್ಟಲ್ಲ, ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆ ಪ್ರಮಾಣದೊಳಗೆ ಒಬ್ಬ ಮನುಷ್ಯ ಊಟಕ್ಕೆ ಕೂತ್ರೆ ಎಷ್ಟು ಹೋಗ್ತದೆ ಅದೇ ಪ್ರಮಾಣವನ್ನು ತಲೆಯಲ್ಲಿಟ್ಟುಕೊಂಡು ಅದನ್ನು ಚೆನ್ನಾಗಿ ಬಡಿಸ್ಬೇಕು. ಯಾಕಂದರೆ ಅದೇ ನೈವೇದ್ಯತೆಯಲ್ಲಿ ಒಳಗೆ ಮುಂದೆ ಯಾರು ಪೂಜೆ ಮಾಡಿರ್ತಾರೆ ಪ್ರಧಾನವಾಗಿ ಅವರು ಊಟ ಮಾಡುವುದು ಕೂಡ ಒಂದು ಬರ್ತಾ ಇದೆ. ಸೊ ಅದನ್ನೂ ಎಷ್ಟೋ ಜನ ಮಾಡ್ತಾರೆ, ನೈವೇದ್ಯದಲ್ಲಿ ಒಳಗೇ ಊಟ ಮಾಡ್ತಾರೆ. ಐದು ಜನ ಕೂಡಿ ಮಾಡಿದ್ರಪ್ಪ ಅಂತಂತಂದ್ರೆ ಐದು ಜನರಿಗೂ ಒಂದು ಸಪ್ರೇಟ್ ಸಪ್ರೇಟ್ ಎಲ್ಲಿ ನೈವೇದ್ಯದೊಳಗೆ ನಾವು ಬಡಿಸ್ಕೊಳ್ತೇವೆ. ಸೊ ಅದಕ್ಕೆ ಇನ್ನೊಂದು ಏನಪ್ಪ ಅಂತಂದರೆ ಬಾಳೆ ಎಲೆಯನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಮಾಡಿರಿ. ಇದು ಬಹಳ ಮಾತ್ರ ನೈವೇದ್ಯ ಬಳಸುತ್ತಿರಬೇಕಾದ್ರೆ ಬಾಳೆಯನ್ನು ಚೆನ್ನಾಗಿ ಕುಡಿ ಬಾಳೆ ಎಲೆ ಅಂತ ಹೇಳ್ತೇವೆ ನಾವು. ಯಾವುದೋ ಕಟ್ ಮಾಡಿದ್ದು ನಟ್ ನಡುವರ್ ಕಟ್ ಮಾಡಿದ್ದು ಎರಡೂ ಕಡೆ ಕಟ್ ಮಾಡಿದ್ದು ಅಂಥ ಬಾಳೆ ಎಲೆ ಅಲ್ಲ, ಕುಡಿ ಇರಬೇಕು ಮೇಲ್ಗಡೆ, ಆ ಎಲೆ ಸಂಪೂರ್ಣವಾಗಿರಬೇಕು. ಸೊ ಅಂಥ ಸಂಪೂರ್ಣವಾದಂತಹ ಎಲೆಯನ್ನು ತೆಗೆದುಕೊಂಡು ಅದರೊಳಗೆ ನೈವೇದ್ಯ ತೊಗೊಂಡು ಬರಬೇಕು. ಬರ್ತಿರಬೇಕಾದ್ರೆ ಎಲ್ಲ ಪದಾರ್ಥಗಳನ್ನು ಬಡಿಸಿ ಎಲ್ಲೆಲ್ಲಿ ತುಪ್ಪ ಹಾಕಬೇಕು ಅಲ್ಲೆಲ್ಲ ಕಡೆ ತುಪ್ಪ ಹಾಕಿ ಅದಾದ ಮೇಲೆ ಮೇಲೆ ಒಂದು ಎಲೆಯನ್ನು ಮುಚ್ಚಬೇಕು. ಇದೂ ಬಹಳ ಮಹತ್ತರವಾದದ್ದು. ಹಾಗೆ ತಕ್ಕೊಂಡು ಬರುವುದಲ್ಲ, ಸಣ್ಣ ಸಣ್ಣ ಕೂಸುಗಳಿಗೆ ತಿನ್ನಿಸ್ತಿರ್ಬೇಕಾದ್ರೆ ದೃಷ್ಟಿ ಆಗ್ತದೆ ಅಂತ ಹೇಳಿ ಹೆಂಗೆ ತಾಯಿ ಮುಚ್ಚಿ ತೊಗೊಂಡು ಬರ್ತಾಳೆ, ಹಂಗೆ ದೃಷ್ಟಿ ಆಗಬಾರ್ದು ಅಂತನ್ನುವಂತಹ ಉದ್ದೇಶವನ್ನು ತಲೆಯಲ್ಲಿಟ್ಕೊಂಡು ಆ ಮಾಡಿದಂತಹ ಅಡುಗೆ ಪದಾರ್ಥಗಳ ಮೇಲೆ ನಾವು ಮುಚ್ಚಬೇಕು. ಆಮೇಲೆ ಅಡುಗೆ ಮಾಡ್ತಿರ್ಬೇಕಾದ್ರೆ ದಯವಿಟ್ಟು ಲಕ್ಷದೊಳಗೆ ಇಟ್ಕೊಡ್ರಿ, ತಿಂದು ಟೇಸ್ಟ್ ನೋಡಬೇಡ್ರಿ. ಇದನ್ನು ಎಷ್ಟೋ ಜನ ಮಾಡ್ತಾರೆ, ಏನು ಯಾವುದೋ ಎಂಜಲ್ಗೈಯಲ್ಲಿ ಮುಟ್ಟೋದು ಅಥವಾ ಅದನ್ನು ತಿಂದು ನೋಡೋದು, ಟೇಸ್ಟ್ ಮಾಡೋದು, ಓ ಉಪ್ಪು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ ಅಂತೇಳಿ ಹೇಳೋದು. ಆ ರೀತಿಯಾಗಿ ಮಾಡುವಂಥದ್ದಲ್ಲ, ಒಂದು ಸರಿ ಪ್ರಮಾಣವನ್ನು ಇಟ್ಕೊಂಡು ನೀವು ಮಾಡ್ತಾ ಹೋಗಬೇಕು. ಇದು ಒಂದು ಶುದ್ಧವಾದಂತಹ ಪೂಜೆ. ಅದಕ್ಕೆ ಎಷ್ಟು ಶುದ್ಧತೆಯನ್ನು ಕೊಡಲಿಕ್ಕಾಗ್ತದೆ ಜಗತ್ತು? ಒಂದು ಮಾತನ್ನ ಹೇಳ್ತೇನೆ, ಮನುಷ್ಯನಷ್ಟು ಹೊಲಸು ಮತ್ತೊಂದು ಯಾವುದೂ ಇಲ್ಲ ಜಗತ್ತಿನೊಳಗೆ. ಆದರೂ ಕೂಡ ಮನುಷ್ಯನಕ್ಕಿಂತಲೂ ಶುದ್ಧವಾದದ್ದು ಯಾವುದೂ ಇಲ್ಲ. ಯಾಕೆ ಅಂತಂದರೆ ಮನುಷ್ಯನಿಗೆ ಮನಸ್ಸು ಅಂತನ್ನೋದಿದೆ. ಸೊ ಆ ಮನಸ್ಸು ಪರಿಶುದ್ಧವಾಗಿತ್ತು ಅಂತಂತಂದರೆ ಏನು ಬೇಕಾದರೂ ಒಳ್ಳೆಯದಾಗ್ತದೆ. ಆ ಮನಸ್ಸು ಪರಿಶುದ್ಧವಾಗಿಲ್ಲ ಅಂತಂತಂದರೆ, ವಿಚಾರಗಳಿಂದ ದೂಷಿತವಾಗಿತ್ತು ಅಂತಂತಂದರೆ ಆಗ ಎಲ್ಲ ಮಾಡಿದಂಥದ್ದೆಲ್ಲ ಕೆಟ್ಟು ಹೋಗ್ತದೆ. ಸೊ ಅದರಿಂದ ತಲೆಯೊಳಗೆ ಇಟ್ಕೊಡ್ರಿ. ಸೊ ಎಷ್ಟು ನೈವೇದ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಾಳೆ ಎಲೆಯನ್ನು ಬಳಸಿ ಅದನ್ನು ತಾಯಿ ಮುಂದೆ ತಂದಿಟ್ಟು ಅದನ್ನು ನೈವೇದ್ಯವನ್ನು ಮಾಡಬೇಕು. ತುಳಸಿ, ಒಂದು ದಳ ತುಳಸಿಯನ್ನು ಹಾಕಿ ದೇವರಿಗೆ ಸಮರ್ಪಣೆ ಮಾಡಿ ಮಹಾಲಕ್ಷ್ಮೀ ದೇವಿಗೆ ಊಟಕ್ಕೆ ಹಾಕಿ, ಅವಾಗಕ್ಕೆ ಸಂತೋಷ ಪಡ್ತು. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಏನು ಅಂತಂದರೆ ಕಥಾಶ್ರವಣ. ಆ ಕಥಾಶ್ರವಣವನ್ನು ಮಾಡ್ತಿರಬೇಕಾದ್ರೆ ದೋರಬಂಧನವನ್ನು ನಾವು ಕಟ್ಕೊಳ್ಬೇಕು. ಇದು ನೋಡ್ರಿ, ಇದು ಬಹಳ ಮಹತ್ತರವಾದದ್ದು. ಅರಿಶಿಣ ಮತ್ತು ಕುಂಕುಮದಲ್ಲಿ ಎದ್ದಿದಂತಹ 12 ಎಳೆಯ ದೋರಬಂಧನವನ್ನು ವಿಶೇಷವಾಗಿ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ಮಾಡುವಂಥವರು ಕಥಾಶ್ರವಣವನ್ನು ಮಾಡ್ತಾ ತಮ್ಮ ಬಲಗೈಗೆ ಮುಟ್ಟಿಸಿ ಎಡಗೈಗೆ ಕಟ್ಕೋಬೇಕು. ಏನು ಮಾಡಬೇಕು? ತಮ್ಮ ಬಲಗೈಗೆ ಮುಟ್ಟಿಸಿ ಎಡಗೈಗೆ ಅದನ್ನು ಕಟ್ಟಿಕೊಳ್ಳಬೇಕು. ಸೊ ಈ ರೀತಿಯಾಗಿ ಹೆಣ್ಣು ಮಕ್ಕಳು ಅದನ್ನು ಕಟ್ಟಿಕೊಳ್ಳಬೇಕು. ಸೊ ಅದನ್ನು ಕಟ್ಟಿಕೊಂಡು ಕಥಾಶ್ರವಣವನ್ನು ಮಾಡಬೇಕು. ಅದಾದ ನಂತರ ಆರತಿಯನ್ನು ಮಾಡಬೇಕು, ಸಮರ್ಪಣೆಯನ್ನು ಮಾಡಬೇಕು. ಆರತಿ ಮಾಡೋಕ್ಕಿಂತ ಮುಂಚಿತವಾಗಿಯೇ ಉಡಿಯನ್ನು ಕೂಡ ತುಂಬಬೇಕು. ಆ ತಾಯಿಯ ಊಟ ಎಲ್ಲ ಮುಗೀತದೆ, ಊಟ ಮುಗಿದ ಕೂಡಲೇ ಪ್ರದಕ್ಷಿಣೆ ಹಾಕ್ತೇವೆ,
ನಮಸ್ಕಾರ ಮಾಡ್ತೇವೆ. ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಎಷ್ಟು ನಮಸ್ಕಾರ ಮಾಡಬೇಕು, ನಿಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ಪ್ರದಕ್ಷಿಣೆ ಹಾಕ್ರಿ, ಎಷ್ಟು ದೇವರು ನಿಮಗೆ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ನಮಸ್ಕಾರವನ್ನು ಮಾಡ್ರಿ. ಸೊ ಈ ರೀತಿಯಾಗಿ ಪ್ರದಕ್ಷಿಣೆ ನಮಸ್ಕಾರ ಎರಡನ್ನೂ ಕೂಡ ನೀವು ಮಾಡಿ ನೀವೇನು ಮಾಡಬೇಕಪ್ಪ ಅಂತಂತಂದರೆ ಕಥಾಶ್ರವಣವನ್ನು ಮಾಡಬೇಕು, ಕಟ್ಟಕಡೆಯಲ್ಲಿ ಆರತಿಯನ್ನು ಮಾಡಬೇಕು. ಆರತಿ ಯಾವುದೇ ವಿಧವಾಗಿರ್ಬೋದು, ತುಪ್ಪದ ಆರತಿ ಬಹಳ ಶ್ರೇಷ್ಠ. ಹೂಬತ್ತಿಯನ್ನು ಬಳಸಿಕೊಂಡು ತುಪ್ಪದ ಆರತಿಯನ್ನು ಮಾಡಿರಿ, ಇಲ್ಲ ಅಂತಂದರೆ ಹೂರ್ಣದ ಆರತಿ ಮಾಡ್ತಿದ್ರಿ ಅಂತಂದರೆ ಹೂರ್ಣದ ಆರತಿ ಮಾಡಿರಿ. ಯಾವ ಆರತಿಯನ್ನು ಮಾಡ್ತೀರಿ ಅಂತನ್ನೋದು ನಿಮ್ಮ ನಿಮ್ಮ ಮನೆಯ ಸಂಪ್ರದಾಯಗಳ ಪ್ರಕಾರವಾಗಿ ಮಾಡಬೇಕು. ಆದರೆ ಇದೆಲ್ಲ ಪೂಜೆಗಳು ಬಹಳ ಮುಖ್ಯ. ಎಲ್ಲಕ್ಕಿಂತ ಮೊದಲೇಕ ತಲೆ ಒಳಗೆ ಇಟ್ಕೊಳ್ಬೇಕಾದದ್ದು ಪೂಜೆಯ ಮನಸ್ಥಿತಿಯು ಅಷ್ಟೇ ಮುಖ್ಯ. ಸೊ ಶುದ್ಧವಾದಂತಹ ಮನಸ್ಸು, ಶುದ್ಧವಾದಂತಹ ಇಂದ್ರಿಯಗಳು ಇದೆಲ್ಲವನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಿರಿ, ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಆಗ್ತದೆ. ಸೊ ಈ ರೀತಿಯಾಗಿ ಇನ್ನು ಯಾಮ ಯಾಮಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿದರೆ ನಾಲ್ಕೂ ಯಾಮಗಳಿಗೆ ನೀವು ಕೊಟ್ಟಂತಹ ಮುಹೂರ್ತಗಳ ಪ್ರಕಾರ ನಾಲ್ಕೂ ಯಾಮಗಳಿಗೆ ನಾವು ಪೂಜೆಯನ್ನು ಮಾಡ್ತೇವೆ. ನಮಗೆಲ್ಲ ಫಲಗಳು ಬೇಕು ನೋಡ್ರಿ ಗುರುಗಳೇ, ಯಾವುದು ತಪ್ಪಿಸ್ಕೊಳ್ಳಿಕ್ಕೆ ಒಲ್ಲಿವೆ ನಾವು ಅಂತಂತಂದ್ರೆ. ಸೊ ಅಂಥವರಿಗೆಲ್ಲರಿಗೂ ಕೂಡ ನಾಲ್ಕು ಯಾಮದಲ್ಲಿ ಈ ಷೋಡಶೋಪಚಾರ ಪೂಜೆಗಳನ್ನು ನಿರಂತರವಾಗಿ ಮಾಡುವಂಥದ್ದು. ಇದು ದೋರಬಂಧನ. ಸೊ ಈ ದೋರಬಂಧನವನ್ನು ಇದನ್ನು ತಾಯಿಗೆ ಮೊದಲಿಗೆ ಸಮರ್ಪಣೆ ಮಾಡಬೇಕು. ಪೂಜೆಯನ್ನು ನಾವೇನು ಮಾಡ್ತಾ ಇರ್ತೀವಿ, ಪೂಜಾ ಪ್ರಾರಂಭದಲ್ಲೇ ಈ ರೀತಿಯಾಗಿ 12 ಎಳೆಗಳನ್ನು ನಾವು ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಎಣಿಸಿದಾಗ 1, 2, 3, 4, 5, 6, 7, 8, 9, 10, 12. ಸೊ ಈ ರೀತಿಯಾಗಿ ದ್ವಾದಶ ಗ್ರಂಥಿಗಳು ಅಂಥೇಳಿ ನಾವು ಹೇಳ್ತೇವೆ. ಸೊ ಈ ದ್ವಾದಶ ಗ್ರಂಥಿಗಳನ್ನು ವಿಶೇಷವಾಗಿ ಇದನ್ನು ನಾವು ತಾಯಿಗೆ ಸಮರ್ಪಣೆಯನ್ನು ಮಾಡಬೇಕು. ಸೊ ಈ ತಾಯಿಗೆ ಸಮರ್ಪಣೆ ಮಾಡಿದಂತಹ ದ್ವಾದಶ ಗ್ರಂಥಿಗಳನ್ನು ತೆಗೆದುಕೊಂಡು ತದನಂತರದಲ್ಲಿ ನಾವು ಇದನ್ನು ಕೊರಳಿಗೆ ಕಟ್ಟಿಕೊಳ್ಳುವಂಥದ್ದು ಅಥವಾ ಕೈಗೆ ನಾವು ಸುತ್ತಿಕೊಳ್ಳುವಂಥದ್ದನ್ನು ಮಾಡಬೇಕು. ಅರಿಶಿಣ ಕುಂಕುಮ ಏರಿಸಬೇಕು ಅಂತ ಹೇಳಿದಾಗ ನಾನು ಏನು ಪೂಜಾದೊಳಗೆ ಹೇಳ್ತೇನಲ್ರಿ ಅಥವಾ ಯಾವಾಗ ನಾನು ಹೇಳ್ತೇನೆ, ಸೊ ಆವಾಗ ಈ ಒಂದು ಸೀನನ್ನು ನೀವು ತೋರಿಸ್ಬೇಕು. ಅರಿಶಿಣ ಕುಂಕುಮವನ್ನು ಏರಿಸ್ತಿರ್ಬೇಕಾದ್ರೆ ಈ ರೀತಿಯಾಗಿ 3 ಬಟ್ಟೆಗಳನ್ನು ತೆಗೆದುಕೊಂಡು ಇದೇ ರೀತಿಯಾಗಿ ಅರಿಶಿಣ ಕುಂಕುಮವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು. ಮತ್ತು ವಿಶೇಷವಾಗಿ ಆ ಮೂರ್ತಿಯನ್ನು ನೀವೇನು ಮಾಡಿರ್ತೀರಿ, ಮೂರ್ತಿಗೆ ಎರಡೂ ಭಾಗಕ್ಕೆ ಅರಿಶಿಣವನ್ನು ಈ ರೀತಿಯಾಗಿ ಹಚ್ಚಬೇಕು. ಕುಂಕುಮವನ್ನು ತದನಂತರದಲ್ಲಿ ಧಾರಣೆ ಈ ರೀತಿಯಾಗಿ ಮಾಡಬೇಕು. ಮತ್ತು ಯಾವ ಯಾವ ಭಾಗಕ್ಕೆ ಅರಿಶಿಣ ಕುಂಕುಮವನ್ನು ಇಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಅಭಯ ಹಸ್ತಕ್ಕೆ, ವರದ ಹಸ್ತಕ್ಕೆ, ಎರಡೂ ಪಾದಗಳಿಗೆ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾದದ್ದು. ಧೂಪಾರತಿಯನ್ನು ನಾವು ಮಾಡಬೇಕು. ಮಿನಿಮಮ್ 1-5 ಧೂಪಾರತಿಯನ್ನು ನಾವು ಊದ್ಕಡ್ಡಿಗಳನ್ನು ಬಳಸಬೇಕು. 2 ಅಂಥೇಳಿ ಯಾರೂ ದಯವಿಟ್ಟು ಅನ್ಕೋಬೇಡ್ರಿ. ಸೊ ಪೂರ್ತಿಯಾಗಿ 5 ಅಂತನ್ನೋದು ಒಂದು ಸಂಪೂರ್ಣ ಸಂಖ್ಯೆ ಆಗ್ತದೆ. ಆದ ಕಾರಣದಿಂದ 5 ಊದುಕಡ್ಡಿಗಳನ್ನು ನಾವು ತೆಗೆದುಕೊಂಡು ವನಸ್ಪತಿ ರಸೋ ದ್ವಿವೋ ಗಂಧಾಢ್ಯ ಗಂಧಮಃ ಅಗ್ರೇ ಯಸ್ ಸರ್ವದೇವಾಂ ಧೂಪೋ ಯಂ ಪ್ರತಿಹ್ಯತಾಂ. ಓಂ ಶ್ರೀ ಜಾತ ಶ್ರೀ ಅನಿಧಿಯಾಯ ಶ್ರೀಂ ವಯೋ ಚರ್ತುಭ್ಯೋ ದಾತಿ ಶ್ರೀಮಸಾನಾಮೃತತ್ಮಾನಿ ಭವಂತಿ ಅತ್ಯಾಸಾಮಿದಾಂ ತದ್ರೋ ಶ್ರೀವೈನಂ ತಕ್ಷ್ಯಾಮಾ ಸನ್ನಪದಾ ಷಟ್ಕೃತ್ಯಂ ಸಂತತ್ತೆ ಸಂಧೀಯತೆ ಪ್ರಜಯಾ ಪಶುಭಿರ್ಯ ಏವಂ ವೇದ ಮಂಗಲ ಮಹಾನೀಲಾಂಜನ ದೀಪಂ ಪ್ರದರ್ಶಯಾಮಿ. ತಮಗೆಲ್ಲರಿಗೂ ಕೂಡ ಆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಆಗಲಿ. ವರಮಹಾಲಕ್ಷ್ಮೀ ಹಬ್ಬದ ಹಾರ್ದಿಕ ಶುಭಾಶಯಗಳು, ಸಂಪೂರ್ಣವಾದಂಥ ಅನುಗ್ರಹ ಇಡೀ ಕುಟುಂಬ ವರ್ಗದ ಮೇಲೆ ಇರಲಿ. ಧನ ಧಾನ್ಯಗಳ ಸಮೃದ್ಧಪೂರ್ವಕವಾಗಿ ಬೆಳೀಲಿ. ನಿಮ್ಮ ಮನೆತನ ಎಲ್ಲವೂ ಕೂಡ ಅಭಿವೃದ್ಧಿಯಾಗಲಿ. ನಿರಂತರವಾಗಿ ನಮ್ಮ ಜೀ ಕನ್ನಡ ನ್ಯೂಸ್ ವಾಹಿನಿಯನ್ನು ನೋಡ್ತಾ ಆಚಾರ್ಯ ಸಂಹಿತೆಯನ್ನು ಹರಿಸಿ ಹಾರೈಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.